ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯ ನಮ್ಮದಲು ನಮ್ಮ ರಕ್ಷಕನ ಒಡೆಯನೇ ಆಗಿರೋಂಥ ಯೇಸು ಕೃಷ್ಣ ನಮ್ದಲು ಒಂದನೇಗಳ ಸಂಸ್ಕೃತ ದೇವರೊಂದು ಪ್ರೀತಿ ದೇವರೊಂದು ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕೆ ದೇವರು ಕೊಟ್ಟಂಥ ಕೃಪೆಗಾಗಿ ನಾವು ದೇವರಿಗೆ ತುಂಬಾ ಕೃತರಾಗಿದ್ದೀವಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸೋದರಿಗಳೇ ಕಳೆದ ಒಂದು ವಾರಗಳಲ್ಲಿ ಅಂತ ಅನೇಕ ಪಾಠಗಳನ್ನ ನಾವು ಸತ್ಯವೇದ್ರ ಮುಖಾಂತರ ನೋಡಿದ್ರಿ ಕಳೆದ ವಾರ ನೋಡಿದ್ದು ಮಹಾಪುರುಷ ನಂಬಿಕೆ ತರ ನಮ್ಗೆ ಸತ್ಯವೇದ ಬಂತು ಅಂತ ನಾವೇನ್ ಮಾಡಿದ್ರೆ ಅನೇಕ ಒಂದು ವಾಕ್ಯಗಳ ಮುಖಾಂತರ ನೋಡಿದ್ರೆ ಯಾವ ರೀತಿ ಅಪೋಷ್ ಅಧಿಕಾರ ಕೊಟ್ಟರು ಅಂತಂದ್ರೆ ನೀವು ಭೂಲೋಕದಲ್ಲಿ ಏನ್ ಕಟ್ತಿರೋ ಪರಲೋಕದಲ್ಲಿ ಕಟ್ತಂತೆ ಅಧಿಕಾರ ಕೊಟ್ರು ಆಮೇಲೆ ನೀವೇನು ಭೂಲೋಕದಲ್ಲಿ ಬಿಸ್ತಿರೋ ಪರಲೋಕ್ತದಲ್ಲಿ ಬಿಚ್ಚಲ್ಪಟ್ಟಂತೆ ಅಂದ್ಬಿಟ್ಟು ನೋಡಿದ್ರಿ ಅಂದ್ರೆ ಸತ್ಯವೇದದಲ್ಲಿ ಭೂಲೋಕದಲ್ಲಿ ಸಭೆಯಲ್ಲಿರುವಂತ ಸ್ವಾತಂತ್ರ್ಯಗಳು ಸಭೆಯಲ್ಲಿ ಗೌರವ ಮರ್ಯಾದೆ ಡಿಸಿಪ್ಲಿನ್ ಬಗ್ಗೆ ನಾವೇನ್ ಮಾಡಿದ್ರಿ ನೋಡ್ರಿ ಸೊ ಅದೇ ಪ್ರಕಾರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಈ ಒಂದು ವಾರ ನಾವೇನಪ್ಪ ಮಾಡೋದಂದ್ರೆ ದೇವರ ಒಂದು ಸಭೆ ಅಂತ ಏನಪ್ಪಾ ಚರ್ಚ್ ಅಂದ್ರೆ ಏನು ಅಂತ ನಮ್ ಏನ್ ಮಾಡ ಸೊ ಚರ್ಚ್ ಅಂದ್ರೆ ಏನಪ್ಪಾ ಕರ್ತನಲ್ಲಿ ಪ್ರೀತಿ ಅನ್ನ ಸೊಳ್ಳೆ ಒಂದು ಬಿಲ್ಡಿಂಗ್ ಅದರ ಅದಕ್ಕೆ ಸಾಮಾನ್ಯವಾಗಿ ಏನ್ ಕೇಳ್ತಾರೆ ಏನಪ್ಪಾ ಬ್ರದರ್ ನೀವ್ ಯಾವ ಚರ್ಚ್ ಹೋಗ್ತೀರಾ ಅಲ್ದರ ಸೊ ಅದಕ್ಕೆ ಚರ್ಚ್ ಅಲ್ಲಿ ಏನು ಅಂತ ನೋಡ್ಬೇಕ್ರೆ ಏನ್ರಿ ಒಂದು ಬಿಲ್ಡಿಂಗ್ ಆ ಬಿಲ್ಡಿಂಗ್ ಹೆಂಗಿರ್ಬೇಕು ಒಂದು ಗೋಪುರ ತರ ಇರ್ಬೇಕು ಅಥವಾ ಒಂದು ಕ್ರಾಸ್ ತರ ಇರ್ಬೇಕಲ್ ಮೇಲೆ ಅಥವಾ ಒಂದು ಬೆಲ್ ಇರ್ಬೇಕು ಅದರ ಸೊ ಇದು ಏನ್ರಿ ಒಂದು ಚರ್ಚ್ ಅಂದ್ರೆ ಏನ್ರಿ ಒಂದು ಅಭಿಪ್ರಾಯ ಸೊ ಚರ್ಚ್ ಅಂದ್ರೆ ಏನ್ರಿ ಒಂದು ಕರೆಕ್ಟ್ ಆಗಿ ಇದೇ ತರ ಒಂದು ಆರ್ಡರ್ ಏನಾಗಿರ್ಬೇಕು ಇರಬೇಕು ಅಲ್ಲಿ ಒಳಗಡೆ ಡಯಾಸ್ ಇರ್ಬೇಕು ಒಂದು ಬೆಂಚ್ ಗಳು ಇರಬೇಕು ಪ್ರಾರ್ಥನೆ ಮಾಡಕ್ಕೆ ಸ್ಥಳ ಇರಬೇಕು ಸೊ ಅದಕ್ಕೆ ಬಿಲ್ಡಿಂಗ್ ಅಂದ್ರೆ ಏನ್ರಿ ಒಂದು ಚರ್ಚ್ ಅಲ್ಲರ ಸೊ ಅದಕ್ಕೆ ಅನೇಕ ಹೆಸರುಗಳಿದೆ ಸೆಂಟ್ ಬೆಸಲಿಕಾ ಚರ್ಚ್ ಸೆಂಟ್ ಮೇರಿ ಚರ್ಚು ಅದರ ಫಿಲೋಮಿನಾ ಚರ್ಚು ಅದರ ಲೂಥರನ್ ಚರ್ಚು ಸೊ ಎಕ್ಸೆಟ್ರಾ ಎಕ್ಸೆಟ್ರಾ ಎಂದ್ರೆ ಮೆಥೋಡಿಸ್ಟ್ ಚರ್ಚ್ ಅಂದ್ಬಿಟ್ಟು ಎಷ್ಟೋ ಚರ್ಚ್ಗಳು ಏನಾಗಿದೆ ಇದೆ ಅಂದ್ರೆ ಅದಕ್ಕೆ ಜನಗಳು ನಿಮ್ಗೆ ಏನ್ ಕೇಳ್ತಾರೆ ಯಾವ ಚರ್ಚ್ಗೆ ಹೋಗ್ತೀರಾ ಅಂತ ಸರಿ ಬೈಬಲ್ ಅಲ್ಲಿ ಹಿಂಗೆ ಆ ಇವಾಗ ಚರ್ಚ್ ಇದೆಯಪ್ಪ ಯೇಸುಕು ಸು ಬಂದಿದ್ಮೇಲೆ ಅಲ್ವರ ಮೋಸ ಕಾಲದಲ್ಲಿ ಏನೋ ಚರ್ಚ್ ಇತ್ತ ಸಭೆ ಇತ್ತ ಅಂತ ನೋಡೋಣ ಇಲ್ಲಿ ಅಪೋಸ್ಲು ಕೃತಿಗಳು ಏಳನೇ ಅಧ್ಯಾಯ ಮೂವತ್ತೆಂಟನೇ ವಾಕ್ಯ ಓದಿ ದಯವಿಟ್ಟು ಅಪೋಸ್ಟ್ಲು ಕೃತಿಗಳು ಏಳು ಮೂವತ್ತೆಂಟು ದಯವಿಟ್ಟು ಯಾರಾದ್ರು ಓದಿ ಸಿಸ್ಟರ್ ಸೇನಾಯಿ ಬೆಟ್ಟದಲ್ಲಿ ತನ್ನೊಡನೆ ಮಾತನಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ ಅಡವಿಯಲ್ಲಿ ಅಡವಿಯಲ್ಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದ ನಾಗಿದ್ದು ಜೀವಕಾರವಾದ ದೋಕ್ತಿಗಳನ್ನು ಹೊಂದಿ ನಮಗೆ ಕೊಟ್ಟನು ನೋಡ್ರ್ ಹೇಳ್ತಾರೆ ಅಡವಿಯಲ್ಲಿ ಇದ್ದಂತ ಸಭೆಗೂ ಅಂತ ಹೇಳ್ತಾರೆ ಏನಪ್ಪಾ ಅಡವಿಯಲ್ಲಿ ಸಭೆ ಇತ್ತ ಅಂದ್ರೆ ಮೋಸ ಮುಖಾಂತರ ಇಸ್ರೇಲ್ ಜನ ಐಗುಪ್ ದಿಸಿನ ಬಿಡುಗಡೆ ಮಾಡಿಕೊಂಡು ಕನ ದಿಸ ಬರ್ಬೇಕ್ರೆ ಅಡವಿಯಲ್ಲಿ ಅದರ ಆ ಅಡವಿಯಲ್ಲಿ ಏನಪ್ಪಾ ಇತ್ತು ಅಂತ ನೋಡ್ತೀರಿ ಅಂದ್ರೆ ಒಂದು ಸಭೆ ಇತ್ತು ಅಂತ ನೋಡ್ತೀರಿ ಏನಪ್ಪ ಸಭೆ ಅಲ್ಲಿ ಚರ್ಚ್ ಇತ್ತ ಕ್ರಾಸ್ ಇತ್ತೆಲ್ಲ ಬೆಂಚ್ ಗಳಿತ್ತ ಎಲ್ಲ ಪ್ರಾರ್ಥನೆ ಮಾಡ್ತಾ ಆರಾಧನೆ ಮಾಡ್ತಾ ಸಭೆ ಅಂದ್ರೆ ಏನು ಇನ್ನೊಂದು ವಾಕ್ಯಲ್ ಪೌಲು ಸಭೆಗೆ ಹಿಂಸೆ ಕೊಟ್ರಂತೆ ಎಲ್ಲಿ ಅಪೋಸ್ಟ್ಲ ಕೃತ್ಯಗಳು ಎಂಟನೇ ಅಧ್ಯಾಯ ಒಂದೇ ವಾಕ್ಯ ಓದಿ ಅಪೋಸ್ಟ್ಲ ಕೃತ್ಯಗಳು ಎಂಟನೇ ಅಧ್ಯಾಯ ಒಂದೇ ವಾಕ್ಯ ಇದನ್ನು ಹೇಳಿ ನಿದ್ರೆ ಹೋದನು ಸೌಲನು ಅವನ ಕೊಲೆಗೆ ಸಮರ್ಥನಾಗಿದ್ದನು ಆ ದಿವಸಗಳಲ್ಲಿ ಎರಡು ಸಭೆಗೆ ದೊಡ್ಡ ಹಿಂಸೆ ಆ ದಿನದಲ್ಲಿ ಎರುಸುಲಮ್ ಸಭೆಗೆ ಮಹಾ ಹಿಂಸೆ ಉಂಟಾಯಿತು ಎರುಸುಲಮ್ ಸಭೆಗೆ ಅದೇನರ್ಥ ಎರುಸುಮಂತ ಬಿಲ್ಡಿಂಗು ಕಟ್ಟಿದ್ರು ನೋಡಿ ಅಲ್ಲಿ ಒಂದು ಕ್ರಾಸ್ ಇತ್ತು ನೋಡಿ ಆ ಸಭೆಗೆ ಏನೈತೆ ಹಿಂಸೆ ಆಯ್ತದೆ ಕಲ್ಲು ಬಂಡೆಗಳು ಬಿಲ್ಡಿಂಗ್ ಗಳಿಗೆ ಯಾವ ಏನ್ರಿ ಸೌಲಭ್ ಆ ಪೌಲ್ ಆಗಿರ ಅಂತ ಸೌಲು ಹೋಗಿ ಸಭೆಗೆ ಹಿಂಸೆ ಕೊಟ್ರು ಅಂದ್ರೆ ಎರಡು ಸಮಯದ ಸಭೆಗೆ ಹಿಂಸೆ ಕೊಟ್ರು ಏನು ಬಿಲ್ಡಿಂಗ್ ಗಳಿಗೆ ಹಿಂಸೆ ಕೊಟ್ರು ಅಂತಾನಾ ಸಭೆಯನ್ನು ಏನು ಅಲ್ವರ ಇನ್ನೊಂದು ವಾಕ್ಯ ಹೋದ ನೋಡಿ ಸಭೆ ಎಲ್ಲಿತ್ತು ನೋಡಿ ರೋಮಾಪುರದಲ್ಲಿ ಹದಿನಾರನೇ ಅಧ್ಯಾಯ ಐದನೇ ವಾಕ್ಯ ರೋಮಾಪುರದಲ್ಲಿ ಹದಿನಾರು ಐದು ದಯವಿಟ್ಟು ಹೋರಿ ಹದಿನಾರು ಅವರ ಮನೆಯಲ್ಲಿ ಓದಿಸ್ತಾರೆ ಅವರ ಮನೆಯಲ್ಲಿ ಕೂಡುವ ಸಭೆಗೆ ಸಹ ನನ್ನ ವಂದನೆಯನ್ನು ಹೇಳಿರಿ ಆ ಕ್ರಿಸ್ತನಿಗೆ ಪ್ರಥಮ ಫಲವಾಗಿರುವ ನನ್ನ ಪ್ರಿಯನಾದ ಎಫೈನೈತನಿಗೆ ವಂದನೆ ನೋಡ್ರಿ ನಿಮಗೂ ಅಲ್ಲ ಹೇಳ್ತಾರೆ ಅವರ ಮನೆಯಲ್ಲಿ ಕೂಡುವ ಸಭೆಗೆ ಅಂತ ಹೇಳ್ತಾರೆ ಹಂಗೆ ಸಭೆ ಎಲ್ಲ ಬೈತ್ರೆ ಮನೆ ಇತ್ತಂತೆ ಏನು ಚರ್ಚ್ ಮನೆಯೊಳಗಿರಕ್ ಸಾಧ್ಯನಾ ಚರ್ಚ್ ಏನು ಚರ್ಚ್ ಅಂದ್ರೆ ದೊಡ್ಡ ಬಿಲ್ಡಿಂಗ್ ಬದಲು ಇದೇ ಮನೆ ಒಳಗಿರಕ್ ಸಾಧ್ಯ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರೇ ಆಕ್ಚುಲಿ ಬೈಬಲ್ ಚರ್ಚ್ ಸಭೆ ಅಂತಂದ್ರೆ ಬಿಲ್ಡಿಂಗ್ ಅಲ್ವೇ ಅಲ್ಲ ಅದಕ್ಕೆ ಗ್ರೀಕಲ್ಲಿ ಬರುವಂತ ವಾರ್ತೆ ಇಕ್ಲೀಶಿಯಾ ಅಂತ ಇಕ್ಲಿಶಿಯಾ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಏನ್ರಿ ಕರೆಯಲ್ಪಟ್ಟವರು ದೇವರ ಹೆಸರಲ್ಲಿ ಪ್ರತ್ಯೇಕವಾಗಿ ಲೋಕದಿಂದ ಆಯಲ್ಪಟ್ಟವರು ಕರೆಯಲ್ಪಟ್ಟವ್ರೆ ಸಭೆ ಅಂತ ಹೇಳೋದು ಜನಗಳಿಗೆ ಸಭೆ ಅಂತ ಹೇಳೋದು ಬರ್ತು ಗೆ ಎಲ್ಲೋ ಬೈಬಲ್ ನ ಸಭೆ ಅಂತ ಹೇಳಲ್ಲ ಅದರ ನೋಡಿ ವಾಕ್ಯ ಇದೆ ಓದನ ಒಂದನೇ ಅಧ್ಯಾಯ ಎರಡನೇ ವಾಕ್ಯ ಫಸ್ಟ್ ಕೊರೆಂತ್ ಫಸ್ಟ್ ಚಾಪ್ಟರ್ ಸೆಕೆಂಡ್ ವರ್ಸ್ ಓದಿಂತದಲ್ಲಿನ ದೇವರ ಸಭೆಗೆ ಅಂದರೆ ಅಂದರೆ ನೋಡಿ ಇಲ್ಲಿ ಹೇಳ್ತಾರೆ ಕೊರಿಯಂತದಲ್ಲಿ ದೇವರ ಸಭೆಗೆ ಅಂದ್ರೆ ಸಭೆ ಅಂದ್ರೆ ಏನು ಅಂತ ಡೆಫಿನೇಷನ್ ಇಲ್ಲಿ ಕೊಡ್ತೀನಿ ಅದಕ್ಕೆ ಹೇಳೋದು ಬೈಬಲ್ಗೆ ಬೈಬಲ್ ಎನ್ ಡಿಕ್ಷನರಿ ಪ್ರಶ್ನೆಗೆ ಉತ್ತರ ಸತ್ಯವೇದಲ್ಲಿ ಇರ್ತಾರೆ ಸಭೆ ಅಂದ್ರೆ ಏನು ಅಂತ ಹೇಳ್ತಾರೆ ಸಭೆ ಅಂದರೆ ಕ್ರಿಸ್ತೇಸುವಿನಲ್ಲಿ ಪ್ರತಿಷ್ಠಿತರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ಜನರಿಗೂ ಕರ್ತನಾಗಿರುವ ಏಸು ಕ್ರಿಸ್ತನ ನಾಮ ಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೆ ಬರೆಯುವುದೇನೆಂದರೆ ಸಭೆ ಅಂದ್ರೆ ಯಾರಪ್ಪ ಕ್ರಿಸ್ತ ಏಸುವಿನಲ್ಲಿ

ಫಸ್ಟ್ ಫಸ್ಟ್ ಸಭೆ ಬಂದ್ಬಿಟ್ಟು ಎಲ್ಲಪ್ಪಾ ಇತ್ತು ಅಂದ್ರೆ ಮನೆಗಳಲ್ಲಿ ಏನಾಗ್ತಾ ಇದ್ರು ಸೇರ್ತಾ ಇದ್ರು ಯಾರ ಮನೆಯಲ್ಲಿ ಏನ್ರೀ ಎರುಸುಲಮ್ ಸಭೆ ಇತ್ತು ಅಂದ್ರೆ ಎರುಸಲಮ್ ಹಲವಾರು ಬೀದಿಗಳಿತ್ತು ಹಲವಾರು ಬೀದಿಗಳಲ್ಲಿ ಹಲವಾರು ಕ್ರೈಸ್ತವರುಗಳು ಮನೆಗಳಿತ್ತು ಆ ಮನೆಗಳಲ್ಲಿ ಚಿಕ್ಕ ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಕೆ ಮಾಡ್ತಿದ್ರು ಜನಗಳು ಸೇರ್ತಾ ಇದ್ರು ಅದು ಒಂದ್ ಸಭೆ ಅದಕ್ಕೆ ಹೇಳ್ತಾರೆ ಇವ್ರಮ್ಮ ಪತ್ ನೋಡಲ್ಲ ಅವರು ಮನೆಯಲ್ಲಿರುವಂತ ಸಭೆ ಅಂತ ಹೇಳ್ತಾರೆ ಆ ಮನೆಯಲ್ಲಿ ಏನ್ ಮಾಡ್ತಿದ್ರು ಸೇವೆ ಸೇರ್ತಾ ಇದ್ರು ಜನಗಳು ಏನ್ರಿ ಕಮ್ಮಿ ಇದ್ರು ಅದರ ಜನಸಂಖ್ಯೆ ಕಮ್ಮಿ ಇರೋದನ್ನ ಏನಂತ ಅಲ್ಲಲ್ಲೇ ಅಲ್ಲದೇ ಸೇರ್ತಾ ಇದ್ರು ದೇವ್ರದ್ದೇ ಮಾಡ್ತಾರೆ ಅಲ್ಲದೆ ಯಾರದೇ ಮಾಡ್ತಾ ಇದ್ರು ಅಲ್ವ ಇವಾಗ ಮಾಡ್ತಾರಲ್ಲ ಕಾಟೇಜ್ ಮೀಟಿಂಗ್ಗಳು ಪ್ರೇಯರ್ ಮೀಟಿಂಗ್ ಮನೆ ಮಾಡ್ಬೇಕು ಆ ಥರ ಏನಾಯ್ತು ಒರಿಜಿನಲ್ ಇತ್ತು ಸಭೆ ಅದೇ ಸಭೆ ಇದು ಮತ್ತೆ ಬಿಲ್ಡಿಂಗ್ ಹೆಂಗ ಬಂತು ಅಂತಂದ್ರೆ ಕರ್ತವ್ಯ ಪ್ರೀತಿ ಅಂತ ಸೋದಸರುಗಳೇ ಮುನ್ನೂರನೇ ಶತಮಾನದಲ್ಲಿ ನಲ್ಲಿ ಕಾನ್ಸ್ಟಾಂಟೀನ್ ಅಂತ ಅಂದ್ಬಿಟ್ಟು ಒಬ್ಬ ರೋಮ ಚಕ್ರಾಧಿಪತಿ ಇರ್ತಾನೆ ಅವನೇನಾಗ್ತಾನೆ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ಬಿಡ್ತಾನೆ ನೋಡ್ರಿ ಇದನ್ನೇ ಅವನು ಕನ್ವರ್ಟ್ ಆಗಿದ್ದು ಯೇಸು ಮೇಲೆ ಇರೋಂಥ ಪ್ರೀತಿ ಭಯ ಭಕ್ತಿಯಿಂದಲ್ಲ ಅದರ ಏನೋ ಒಂದು ಲಾಭಕ್ಕಾಗಿ ಏನು ಮಾಡ್ತಾನೆ ಅವ್ನ ಕನ್ವರ್ಟ್ ಆಗ್ಬಿಡ್ತಾನೆ ಯಾವಾಗ ಅವನು ಕನ್ವರ್ಟ್ ಆಗ್ತಾನೋ ತನ್ನ ಒಂದು ಆಸ್ಥಾನದಲ್ಲಿ ತನ್ನ ಒಂದು ಏನ್ರಿ ರಾಜ್ಯದಲ್ಲಿ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲಾರ್ಗು ಏನಪ್ಪ ಅವಕಾಶ ಕೊಡ್ತಾನೆ ಅಂತಂದ್ರೆ ನಿಮ್ಗೆಲ್ಲಾರ್ಗು ಏನು ಮಾಡ್ತೀನಿ ಏನ್ರಿ ಎಲ್ಲಾರ್ಗು ನಿಮ್ಗೆ ಬೆನಿಫಿಟ್ ಏನ್ ಮಾಡ್ತೀನಿ ಕೊಡ್ತೀನಿ ಅದರ ಏನಪ್ಪ ಬೆನಿಫಿಟ್ ಕೊಡ್ತೀನಿ ಅಂತಂದ್ರೆ ನೀವೆಲ್ಲ ಏನ್ರಿ ಒಂದು ಕ್ರಿಶ್ಚಿಯನ್ಸ್ ಆದರೆ ನಿಮ್ಗೆ ನನ್ನ ಆಸ್ಥಾನದಲ್ಲಿ ಕೆಲ್ಸ ಕೊಡ್ತೀನಿ ಮನೆ ಕೊಡ್ತೀನಿ ಜಮೀನ್ ಕೊಡ್ತೀನಿ ಎಲ್ಲಾ ರೀತಿ ಸೌಕರ್ಯಗಳ ಕೊಡ್ತೀನಿ ಅಂತ ಅಂಗ್ಡ್ರಿ ಮಾಡಿದ್ರು ಅದೇ ಹೇಳಕ್ಕೆ ಶುರು ಮಾಡಿದ್ರು ಆವಾಗ ಏನಾಗ್ಬಿಟ್ರು ಅಂತಂದ್ರೆ ಈ ರೋಮಲ್ಲಿ ಇರೋಂತದ್ ಎಲ್ಲ ಜನಗಳಿಗೆ ಬೇರೆ ಧರ್ಮ ಇತ್ತು ಅವರೆಲ್ಲ ಧರ್ಮ ಬಿಟ್ಬಿಟ್ಟು ಯಾರ ಕಡೆಗೆ ತಿರುಗ್ಬಿಟ್ರು ಅಂತಂದ್ರೆ ಎಲ್ಲ ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ಬಿಟ್ರು ಅವಾಗ ಏನಾಯ್ತು ಫಸ್ಟ್ ಚಿಕ್ಕ ಚಿಕ್ಕ ಸಭೆಗಳಿತ್ತು ಮನೇಲಿ ಇಶಿಷ್ಟು ಇಶಿಷ್ಟ ಜನಗಳು ಸಿಗುತ್ತೆ ಅವಾಗ ಏನಾಗ್ಬಿಟ್ರು ಅಲ್ಲಾ ರೋಮಲ್ಲಿ ಬಂದಿರೋಂತ ಎಲ್ಲಾ ಜನಗಳು ಕ್ರಿಶ್ಚಿಯಂಟಿ ಆದಾಗ ಸಭೆ ಏನಾಗ್ತೋ ಜನಗಳು ಜಾಸ್ತಿ ಆಗೋದ್ರು ಜನಗಳು ಯಾವಾಗ ಜಾಸ್ತಿ ಆದ್ರೋ ಅವ್ರಿಗೆ ಮನೆಯಲ್ಲಿ ಬಂದು ಸೇರೋಕೆ ಅವಕಾಶಗಳಾಗಲಿಲ್ಲ ಅದಕ್ಕೆ ರಾಜ ಏನು ಮಾಡ್ದ ಅಂತಂದ್ರೆ ಅವನೇ ದೊಡ್ಡ ದೊಡ್ಡ ಸ್ಥಳಗಳೇನ್ ಮಾಡ್ದ ಕಟ್ಕೊಡಕ್ಕೆ ಶುರು ಮಾಡ್ದ ಅವಾಗ ದೊಡ್ಡ ದೊಡ್ ಸಭೆಗಳೇನಿಬಿಡ್ತು ಬಂದ್ಬಿಡ್ತು ಆವಾಗಿನ ಏನಾಗ್ಬಿಡ್ತು ಅಂದ್ರೆ ಪಿಕ್ಚರು ಸಭೆ ಅಂದ್ರೆ ಜನಗಳ ಬದಲಾಗಿ ಎಲ್ಲಿ ಗೊಟ್ಟಾಯ್ತು ಬಿಲ್ಡಿಂಗ್ ಗೊತ್ತಾಯ್ತು ಅದಕ್ಕೆ ಆ ಬಿಲ್ಡಿಂಗ್ ನಲ್ಲಿ ಹೆಂಗಿರ್ಬೇಕು ಹಿಂಗಿರ್ಬೇಕು ಅವನ ಮೇಲೆ ಒಂದು ಕ್ರಾಸ್ ಇರಬೇಕು ಬೆಂಚ್ ಇರಬೇಕು ಡಯಾಸ್ ಇರಬೇಕು ಪಿಯಾನೋ ಇರಬೇಕು ಸಂಗೀತ ಹಾಡೋರು ಇರಬೇಕು ಇದನ್ನ ಚರ್ಚೆ ಇದ್ದೇ ಅಭಿಪ್ರಾಯ ಬಂದ್ಬಿಡ್ತದೆ ಅದರ ಸೊ ನಿಜವಾದ ಸಭೆ ಅಂತ ಅಂದ್ರೆ ಮನುಷ್ಯನ ಬಿಟ್ಟು ಬಿಲ್ಡಿಂಗ್ ಏನಾಯ್ತು ಈ ರೀತಿ ಏನಾಯ್ತು ಪಿಕ್ಚರ್ ಮಾಡಿದ್ರು ಚಿರಿ ಸಭೆಯಲ್ಲಿ ಯಾರಪ್ಪ ಇರ್ತಾರೆ ಅಂದ್ರೆ ಕ್ರೈಸ್ತರು ಯಾರು ಕ್ರೈಸ್ತರು ಯಾರಪ್ಪ ಕ್ರೈಸ್ತರು ಅಂತಂದ್ರೆ ಸತ್ಯಭದ ಬೇಕಾದ್ರೆ ಕ್ರೈಸ್ತ ಯಾರು ಅಂದ್ರೆ ಒಂದ್ ಕಪಾಳಕ್ಕೂಡದ್ರೆ ಮತ್ತೊಂದು ಕಪಾಳ ನೋಡ್ಸೋತವ್ರಿ ಏನ್ರಿ ಕ್ರೈಸ್ತರು ಒಂದು ಕೆನೆ ಕೊಡದ್ರೆ ಮತ್ತೊಂದು ಕೆನೆ ನೋಡ್ಸೋ ಯಾರ್ರಿ ಕ್ರೈಸ್ತವರು ಅಲ್ವರಾ ತುಂಬಾ ಏನ್ರಿ ಕರುಣೆ ಉಳ್ಳವರು ತುಂಬಾ ಪ್ರೀತಿ ಮಾಡೋರು ತುಂಬಾ ಅನುತಂಪ ನೋಡ್ಸೋರು ಅದರ ಇವ್ರು ಯಾರು ಕ್ರೈಸ್ತರು ಅಲ್ವರ ಇವ್ರ ಕ್ರಿಶ್ಚಿಯನ್ಸ್ ಅದರ ಕರ್ತವ್ಯ ಪ್ರೀತಿಯನ್ನ ಅರೆ ಇವತ್ತೇನ ಬಿಟ್ಟಿದೆ ಅಂತಂದ್ರೆ ಕ್ರಿಶ್ಚಿಯನ್ಸ್ ಅಂದ್ರೆ ಯಾರಪ್ಪಾ ಅಂತಂದ್ರೆ ಏನ್ರಿ ಎಲ್ಲಾನು ಬಿಟ್ಬಿಟ್ಟಿರೋರು ಪಾಪನೆಲ್ಲ ಮಾಡ್ಬಿಡೋದು ಹೋಗ್ಬಿಟ್ಟು ಏನ್ರಿ ಫಾದರ್ ಅತ್ತ ಪಾಪನೆಲ್ಲ ಕನ್ಫ್ಯೂಸ್ ಮಾಡೋದು ಯಾರಂದ್ರೆ ಕ್ರಿಶ್ಚಿಯನ್ಸ್ ಮೈ ಮೇಲ್ ನೆಟ್ಟಿಗೆ ಬಟ್ಟೆ ಆಗದಿರೋ ಯಾರಪ್ಪ ಅಂದ್ರೆ ಕ್ರಿಶ್ಚಿಯನ್ಸ್ ಎಲ್ಲಾ ರೀತಿ ಕೆಟ್ಟ ಕೆಲಸ ಮಾಡೋರು ಯಾರಪ್ಪ ಅಂದ್ರೆ ಕ್ರಿಶ್ಚಿಯನ್ಸ್ ಇವತ್ತು ಮದುವೆ ಮಾಡ್ಕೊಂಡು ಇನ್ನೊಬ್ರು ಇನ್ನೊಬ್ರು ಹತ್ರ ಎಂತ್ರೆ ಏನ್ರಿ ಸಂಸಾರ ಮಾಡೋರು ಯಾರಂದ್ರೆ ಕ್ರಿಶ್ಚಿಯನ್ಸ್ ಅದಕ್ಕೆ ಏನಾಗ್ಬಿಡ್ತು ಅಂದ್ರೆ ಕ್ರಿಶ್ಚಿಯನ್ಸ್ ಅಂದ್ರೆ ಹೋಗ್ ಕನ್ವರ್ಟ್ 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 ಅಂದ್ರೆ ಪಿಕ್ಚರ್ ಏನಾಗ್ಬಿಡ್ತು ಈಗ ಬಂದ್ಬಿಡ್ತು ಅಲ್ರ ಯಾಕೆ ಅವನ್ ರಾಜ ಏನ್ ಮಾಡ್ದೆ ಎಲ್ಲರಿಗೂ ಆಫರ್ ಕೊಟ್ಟ ನೀವೆಲ್ಲ ಕನ್ವರ್ಟ್ ಆಗಿದೆ ನಿಮ್ಗೆ ಏನ್ ಮಾಡ್ತೀವಿ ಕೊಡ್ತೀವಿ ಅದಕ್ಕೆ ನೋಡ್ಬೇಕಾದ್ರೆ ಇವಾಗ ಯಾರೋ ಕ್ರಿಶ್ಚಿಯನ್ ಆಗಿ ಅಂತ ಹೇಳ್ತಾರೆ ಏನಪ್ಪ ಕೊಟ್ಟರು ಎಷ್ಟು ಕೊಟ್ರು ಫಸ್ಟ್ ಏನ್ ಮಾಡ್ತಾರೆ ಕೇಳ್ತಾರೆ ಅದರ ಏನ್ ಕೊಡೋದು ಬೈಬಲ್ನಲ್ಲಿ ಈ ಕನ್ವರ್ಷನ್ ಮಾತಾಡಲ್ಲ ರೀ ಅದರ ಅದಕ್ಕೆ ಏನೋ ಬಿಡ್ತೀವಿ ಪಿಕ್ಚರ್ ಇವಾಗ ಓ ನಿಮ್ಗೆ ಏನ್ ಮದುವೆ ಮಾಡಿ ಎಷ್ಟು ಕೊಟ್ರು ದುಡ್ಡು ಏನ್ ಕೊಟ್ರು ಅದರ ಏನ್ ಕೆಲಸ ಕೊಟ್ರ ಮನೆ ಕೊಟ್ರ ಇದೇ ಏನ್ ಮಾಡೋದು ಬೆನಿಫಿಟ್ ಅದರ ಅದರಿಂದ ಕ್ರಿಶ್ಚಿಯನ್ಸ್ ಅಂದ್ರೆ ಒಂದು ಕೆಟ್ಟಾದ ಅಭಿಪ್ರಾಯನೇ ಏನಾಗ್ಬಿಡಿದೆ ಇವತ್ತು ಕರ್ತವ್ಯ ಪ್ರೀತಿ ಅಂತ ಸೋದರ ಸರ್ಗಳೇ ಬಂದ್ಬಿಡಿದೆ ಅಲ್ವರ ಅದಕ್ಕೆ ಏನ್ರಿ ಹ ನೀವೊಂದು ಮಾತು ಕೇಳಿರ್ಬೋದು ನಿಜವಾದ ಕ್ರಿಶ್ಚಿಯನ್ ಇವ್ರು ನಿಜವಾದ ಕ್ರೈಸ್ತವರಪ್ಪ ಅದೇನರ್ಥ ಲೋಕಲ್ ಡೂಪ್ಲಿಕೇಟ್ ಅಂತ ತಪ್ಪಾದ ಒಂದು ಇಂಪ್ರೆಷನ್ ಏನೋ ಮಾಡಿದ್ವಿ ನಂಬಿದೆ ಕೆಟ್ಟಾದ ಒಂದು ಅಭಿಪ್ರಾಯ ಕ್ರೈಸ್ತವರ್ಗಳ ಮೇಲೆ ಅದಕ್ಕೆ ಇವತ್ತು ಅಧಿಕವಾಗಿರಂತ ಜನಗಳು ಏನ್ರಿ ಹ ಎಲ್ಲಪ್ಪ ಇರ್ತಾರೆ ಅಂತಂದ್ರೆ ಕ್ರಿಶ್ಚಿಯನ್ಸ್ ಜೈಲಲ್ಲಿ ಅದರ ಎಲ್ಲಿರ್ತಾರೆ ಏನ್ರಿ ಹ ಜೈಲಲ್ಲಿ ಏನಾಗಿರ್ತಾರೆ ಅಲ್ಲಿ ಅಲ್ಲಿ ಇರ್ತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಅದರ ಅದಕ್ಕೆ ನೀವು ನೋಡಬಹುದು ಆ ಮೆಜಾರಿಟಿ ಕ್ರಿಶ್ಚಿಯನ್ಸ್ ಜೈಲಾ ಕ್ರಿಶ್ಚಿಯನ್ಸ್ ಆಮೇಲೆ ಫಿಲಂಗಳಲ್ಲಿ ವಿಲಮ್ ವಿಲನ್ ರೋಲ್ಗಳು ಯಾರು ಕೊಡೋದು ಎಲ್ಲ ಕ್ರಿಶ್ಚಿಯನ್ಸ್ ಡನಿ ಲಿಲಿ ರಾಬರ್ಟ್ ಪೀಟರ್ ಎಲ್ಲ ಇವ್ರೆ ಯಾರಂದ್ರೆ ಕ್ರಿಶ್ಚಿಯನ್ಸ್ ಯಾಕಂದ್ರೆ ಅಷ್ಟು ಚೆನ್ನಾಗಿ ಏನಾಗೈತೆ ಅಂತಾರೆ ನೋಡ್ರಿ ಇಂಪ್ರೆಷನ್ ಆಳ್ ಮಾಡ್ಕೊಂಬಿಟ್ರೆ ಆಕ್ಚುಲಿ ಬೈಬಲ್ ಹಿಂಗ್ ಹೇಳೋದಿಲ್ಲ ಬೈಬಲ್ ನಲ್ಲಿ ಈ ತರ

ಈ ಪಿರಮಿಡ್ ಏನಂತ ನೋಡ್ತೀವಿ ಅಂದ್ರೆ ಎ ಅಂತ ನೋಡ್ತೀರಿ ಇದು ಎಲ್ಲಪ್ಪ ಇದೆ ಅಂದ್ರೆ ಎನ್ ಅಂತ ಒಂದು ಪ್ಲೇನ್ ಅಲ್ಲಿ ಏನಾಗಿದೆ ಅಲ್ಲಿ ನೋಡಬಹುದು ಮೌಸ್ ಮೂವ್ ಮಾಡೋದು ಎನ್ ಅಂತ ಪ್ಲೇನ್ ಅಲ್ಲಿ ಏನಾಗಿದೆಡ್ ಅಂತ ಇದೆ ಇದು ಏನಪ್ಪ ಸೂಚನೆ ಮಾಡ್ತಾರೆ ಅಂದ್ರೆ ಪರಿಪೂರ್ಣವಾದಂತ ಮನುಷ್ಯನಂತ ಆದಾಮನ್ ಏನ್ ಮಾಡ್ತಾರೆ ಸೂಚನೆ ಮಾಡ್ತಾರೆ ನಾವು ದೇವ್ರು ಸೃಷ್ಟಿ ಮಾಡ್ಬೇಕಾದ್ರೆ ಪರಿಪೂರ್ಣವಾಗಿ ಏನ್ ಮಾಡಿದ್ರು ಸೃಷ್ಟಿ ಮಾಡಿದ್ರು ಅದ್ರ ಯಾವಾಗ ಪಾಪ ಮಾಡ್ತಾರೋ ಮನೆ ಅಂತಾನೆ ಆ ವಿಶಾಲವಾದ ಮಾರ್ಗದ ನಡೆದಿ ಆದ್ರೆ ಅಂತ್ಯ ಮರಣ ಏನ್ ಮಾಡ್ತಾರೆ ಅವನು ಅವನು ಸೇರ್ತಾನೆ ಅಲ್ವರ ಅದ್ ಏನ್ ಅಂತ್ಯ ಅಂತ್ಯ ಅವನು ಹೆಂಗ್ ಸೇರ್ತಾನೆ ಅಂತ ನೋಡ್ಬೇಕಾದ್ರೆ ಪಾಪ ನಿಮಿತ್ತವಾಗಿ ಏನ್ ಮಾಡ್ತಾನೆ ಬಂದು ಸೇರ್ತಾನೆ ಅದರ ಎಲ್ಲ ಪಾಪ ಸೇರ್ತಾನೆ ಅಂತಂದ್ರೆ ಏನ್ರಿ ಈ ಒಂದು ಮರಣದ ಹಂತಕ್ಕೆ ಬರ್ತಾನೆ ಅದೇ ಪ್ಲೇನ್ ಆರ್ ಮರಣದ ಹಂತಕ್ಕೆ ಏನ್ ಮಾಡ್ತಾನೆ ಸೇರ್ತಾನೆ ಇವಾಗ ಆದಾಮಿನ ಮುಖಾಂತರ ಲೋಕತಂತ್ರದ ಪ್ರತಿಯೊಬ್ಬ ಮನುಷ್ಯರು ಈ ಪಾಪದ ಹಂತದಲ್ಲಿ ಏನಾಗಿದ್ದಾರೆ ಇವಾಗ ಬಿದ್ದಿದ್ದಾರೆ ಆದ್ರೆ ಎಲ್ಲ ನೀತಿವಂತರಾಗಿದ್ದಾರೆ ಎಲ್ಲಾ ದೇವ್ರ ಮಹಿಮೆ ಮಾಡಿದ್ರೆ ಕಳ್ಕೊಂಡಿದ್ದಾರೆ ಆದ್ರೆ ನಾವೇನಪ್ಪ ನೋಡ್ತಿದ್ರೆ ಸುವಾರ್ತೆಗು ಏಸು ಕ್ರಿಸ್ತನ ಮುಖಾಂತರ ಏಸು ಕ್ರಿಸು ಕೊಟ್ಟಂತ ಬಲಿಯ ಮುಖಾಂತರ ಈ ಪಾಪಿಗಳಿಗೆಲ್ಲ ಪಾಪದ ಹಂತದಿಂದ ಪರಿಪೂರ್ಣ ಅಂತ ಹಂತಕ್ಕೆ ಬರಕ್ ಏನಾಯ್ತು ಒಂದು ಕೃಪೆ ಏನಾಯ್ತು ಆಯ್ತು ಅದೇ ಯಾರಂದ್ರೆ ಏಸು ಕ್ರಿಸ್ತನ ಬಲಿಯ ಮುಖಾಂತರ ಅದಕ್ಕೆ ನಾವು ಸತ್ಯವಾದಲ್ಲಿ ನೋಡ್ತಿರಲ್ಲ ಯಾರು ಯೇಸು ಕ್ರಿಸ್ತ ನಂಬ್ತಾರೋ ಅವ್ರಿಗೆ ಏನಾಯ್ತಾರೆ ಪಾಪ ಎಲ್ಲ ಏನಾಗ್ತಾರೆ ಪರಿಹಾರ ಆಗ್ತಾರೆ ಅವ್ರಿಗೆ ಮೇಲೆ ಅವ್ರ ಮೇಲೆ ಶಾಪ ಇಲ್ಲ ಅವ್ರ ಮೇಲೆ ಪಾಪ ಇಲ್ಲ ಪಾಪ ಎಲ್ಲ ಎಂದ್ರೆ ಪರಿಹಾರ ಆಗಿದೆ ನಿವೃತ್ತಿ ಆಗಿದೆ ಪಾಪ ಶಂಸಲ್ಪಟ್ಟಿದೆ ಅಂತ ನೋಡ್ತಿಲ್ಲ ಇದೆಲ್ಲ ಏನಂದ್ರೆ ಕ್ರಿಸ್ತ ಯೇಸುವಿನ ನಂಬಿಕೆಯಿಂದ ನಂಬಿಕೆಯಿಂದ ನೀತಿವಂತ ಕಂಡು ನೋಡಿನಿ ಇಲ್ಲಿ ನೋಡ್ಬೋದು ಪರಿಪೂರ್ಣ ಎನ್ ಆ ಎನ್ ಆ ಮೇಲೆ ಇರೋದು ನಮ್ಮ ರಕ್ಷಕನಾಗಂತ ಯೇಸು ಕ್ರಿಸ್ತನು ಅವರ ಏಸು ಕ್ರಿಸ್ತನ ನಂಬಿಕೆಯಿಂದ ಏನಂತ ಆಗ್ತೀರಿ ಪಾಪದಲ್ಲಿ ಬಿದ್ದಿರಂತ ಮನುಷ್ಯರು ಆತನ ದೃಷ್ಟಿಯಲ್ಲಿ ಆಗ್ತಾರೆ ಪರಿಪೂರ್ಣ ಆಗ್ತಾರೆ ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ನಾವೇನಪ್ಪ ನೋಡ್ತೀರಿ ಅಂತಂದ್ರೆ ಒಂದು ಪಿರಮಿಡ್ ನೋಡ್ತೀರಿ ನೋಡಿತೀನಿ ಇದು ಯಾರಪ್ಪ ಅಂದ್ರೆ ಸಭೆ ಇವ್ರು ಯೇಸು ಕೃಷ್ಣ ನಂಬಿರೋದ್ರಿಂದ ಲೋಕ ಜನಗಳಿಗೆ ಕಂಪೇರ್ ಮಾಡದೆ ಎಷ್ಟೋ ಬೆಟರ್ ಇವ್ರು ಏನಂದ್ರೆ ಈ ಕಾಲದಲ್ಲಿ ಕ್ರೈಸ್ತರು ಸುವಾರ್ತೆ ಯುಗದಲ್ಲಿರೋ ಸುವಾರ್ತೆ ಮುಖಾಂತರ ಬಂದಿರಂತ ಕ್ರೈಸ್ತವರು ಅಲ್ವ ನೋಡಿ ಇಲ್ಲಿ ಇಲ್ಲಿ ಪಿರಮಿಡ್ ನೋಡ್ತೀರಿ ನೋಡಿದ್ರೆ ಈ ಪಿರಮಿಡ್ಗೆ ತಲೆ ಇಲ್ಲ ಅದರ ಸಭೆಗೆ ತಲೆ ಯಾರು ಯಾರು ಹೇಳ್ತೀರ ಉತ್ತರ ನೋಡೋಣ ವೆರಿ ಗುಡ್ ಸ್ಟರ್ ಸಭೆಗೆ ಏಸು ಕೃಷ್ಣ ತಲೆ ಅವ್ರೆಲ್ಲರೇ ಬೂಡೋಗ್ತಲ್ಲವರ ಅಂದ್ರೆ ಇಲ್ಲ ಪರದೇ ಇರೋದಲ್ಲಿ ಅದರ ಆ ಪಿರಿಮಿಡ್ ಏನಾಗಿಲ್ಲ ಅಟ್ಯಾಚ್ ಆಗಿಲ್ಲ ಮೇಲೆ ನಡಿದ್ರೆ ನಮ್ಮ ರಕ್ಷಕನು ಯೇಸುಕು ಸುಪರ್ ಪರಲೋಕದಲ್ಲಿ ಏನಾಗಿದ್ದಾರೆ ಇದ್ರೆ ಭೂಲೋಕದಲ್ಲಿ ಲೋಕದಲ್ಲಿರದೇ ಆತನ ಸಭೆ ಸರಿ ಈತನ ಸಭೆಯಲ್ಲಿ ಏನ್ ನೋಡ್ತೀರಿ ಇಷ್ಟೊಂದು ಭಾಗಗಳು ಏನ್ ಮಾಡ್ತೀವಿ ನೋಡ್ತೀರಿ ಎನ್ ಅಂತೆ ಎಂ ಅಂತೆ ಪಿ ಅಂತೆ ಕ್ಯೂ ಅಂತೆ ಇದು ಯಾರು ಇದು ಅಂತಂದ್ರೆ ಸುವಾರ್ತೆ ಯುಗದಲ್ಲಿರಂತ ವಿಭಿನ್ನವಾಗಿರಂತ ಕ್ರೈಸ್ತವರು ಇವ್ರು ಯಾರು ಅಂತ ಇವತ್ತೇನ್ ಮಾಡೋಣ ನಮ್ ನೋಡೋಣ ಕರ್ತನಿ ಪ್ರೀತಿ ಅಂತ ಸೋರಸಗಳೇ ಈ ಸುವಾರ್ತೆ ಯುಗದಲ್ಲಿ ವಿಭಿನ್ನವಾಗಿರ ಕ್ರೈಸ್ತವ್ ಯಾರು ಅದರ ನೋಡಿ ಈ ಸುವಾರ್ಥ ಯಲ್ಲಿ ಈ ಪ್ಲೇನ್ ಎನ್ ಕೆಳಗಡೆ ಗುಂಪು ಇದ್ದಾರೆ ಇವರು ಎನ್ ಮೇಲೆ ಇಲ್ಲ ಅರ್ಥ ಮಾಡ್ಕೊಳ್ಳಿ ಪರಿಪೂರ್ಣ ಹಂತಕ್ಕಿಂತ ಮೇಲೆ ಇಲ್ಲ ಪರಿಪೂರ್ಣ ಹಂತಕ್ಕೆ ಕೆಳಗಡೆ ಇದ್ದಾರೆ ಆದ್ರೆ ಪರಿಪೂರ್ಣ ಹಂತಕ್ಕೆ ಒಂದು ಕುಡಿದಾರೆ ಅದ್ರಂಗ್ರ ಏನಪ್ಪಾ ಇವರು ಅಂತಂದ್ರೆ ಇವರು ಹಿಪೋಕ್ರೈಟ್ಸ್ ಮಾಯಕಾರರು ಅಲ್ವರ ಇವರು ಏನ್ರಿ ಇವರು ಹೆಸರಿಗೆ ಇರುವಂತ ಕ್ರೈಸ್ತವರು ಅಷ್ಟೇ ಹೊರತು ನಿಜವಾಗ್ಲೂ ದೇವರ ಮೇಲೆ ಕ್ರಿಸ್ತನ ಮೇಲೆ ನಂಬಿಕೆ ಅಂತ ಕ್ರೈಸ್ತವ್ರು ಅಲ್ಲ ಆದ್ರೆ ಲೋಕಕ್ಕಿಂತ ಎಷ್ಟೋ ಬೆಟ್ರಿ ಅದರ ಲೋಕ ಅಂತ ಯೇಸು ಕ್ರಿಸ್ತನ ಎಂತಾರೆ ಪರಿಗಣಿಸದೆ ಅಲ್ಲ ಕಡಿಗಣಿಸ್ತಾರೆ ಅದಕ್ಕಿಂತ ಕಂಪೇರ್ ಮಾಡೋದು ಎಷ್ಟೋ ಬೆಟ್ರ್ ಅದರ ಇವರು ಸಭೆಗೆ ಏನ್ ಮಾಡ್ತಾರೆ ಹೋಗ್ತಾರೆ ಆದ್ರೆ ಯೇಸು ಕ್ರಿಸ್ತನ ರಕ್ಷಕ ಸ್ವಂತ ರಕ್ಷಕ ಅಂತ ಏನ್ ಮಾಡೋದಿಲ್ಲ ನಂಬೋದಿಲ್ಲ ಯೇಸು ತಮ್ಮ ಪಾಪಗಳಿಗಾಗೆ ಸತ್ತಿದಾರೆ ಅದರ ಅಂತ ಏನ್ ಮಾಡೋದಿಲ್ಲ ನಂಬೋದಿಕ್ಕೋಲ್ಲ ಫಸ್ಟ್ ಆಫ್ ಆಲ್ ಇವರು ಪಾಪಿಗಳು ಅಂತ ಅರಿವೇ ಏನೇ ಇಲ್ಲ ಇವ್ರಿಗೆ ಇವ್ರಿಗೆಲ್ಲ ಯೇಸು ಕ್ರಿಸ್ತ ಮೇಲೆ ಒಂದು ಅಪಾರವಾದ ನಂಬಿಕೆ ಅದೆಲ್ಲ ಏನಾಗಿಲ್ಲ ಇಲ್ಲ ಯಾರ ಕ್ರೈಸ್ತವ್ರು ಇವರಲ್ಲ ಅದರ ಹೇಗೆ ಅಂತಂದ್ರೆ ನೋಡ್ರಿ ಬೇರೆ ದೇವ್ರುಗಳ್ನು ಆರಾಧನೆ ಮಾಡ್ತಾರೆ ಏನ್ರಿ ಮತ್ತೆ ಏಸು ಕ್ರಿಸ್ತನ್ ಕೂಡ ಏನ್ ಮಾಡೋದು ಆರಾಧನೆ ಮಾಡೋದು ಅದರ ಅದಕ್ಕೆ ಯಾವ ರೀತಿ ಅಂತಂದ್ರೆ ಇವಾಗ ಏನ್ರೀ ಮಾರಿಯಮ್ಮನ್ ಜಾತ್ರೆ ಬಂದ್ರೆ ಏನ್ ಮಾಡೋದು ಮಾರಿ ಜಾತ್ರೆಗೆ ಹೋಗೋದು ಅದೇ ತರ ಮೇರಿಯಮ್ಮನ್ ಜಾತ್ರೆ ಬಂದ್ರೆ ಮೇರಿಯಮ್ಮನ ಜಾತ್ರೆಗೆ ಏನ್ ಮಾಡೋದವ್ ಹೋಗ್ಬಿಡೋದು ಅದರ ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತನ್ ಬಗ್ಗೆ ಲೈಟ್ ಆಗಿ ಅಂತ ಕ್ರೈಸ್ತರು ಬೈಬಲ್ ಮೇಲೆ ನಂಬಿಕೆ ಅಲ್ಲ ಬೈಬಲ್ ಎಲ್ಲ ಓದಲ್ಲ ಬೈಬಲ್ ನ ಮುಟ್ಟೋದಿಲ್ಲ ಇವ್ರು ಕ್ರೈಸ್ತವರೇ ಆದ್ರೆ ಅದರ ಯೇಸು ಕ್ರಿಸ್ತು ಒಂದು ಕನ್ಯೆಯ ಮುಖಾಂತರ ಪರಿಶುದ್ಧವಾಗಿ ಉಟ್ರು ಅಂತ ನಂಬೋದಿಲ್ಲ ಎವಲ್ಯೂಷನ್ ಥಿಯರಿ ನಂಬುದು ಅದರ ಮಂಗನಿನ ಮಾನವ ಬೈಬಲ್ ಹೇಳ್ತಾರೆ ಮಣ್ಣಿನಿಂದ ಮಾನವ ಅಂತಂದ್ರೆ ಇವ್ರು ಮಂಗನಿಂದ ಮಾನವ ಅಂತ ಹೇಳೋದು ಆದ್ರೆ ಬೈಬಲ್ ಏನಂತರ ಅನೇಕ ಕೆಲಸಗಳನ್ನ ನಂಬಂತವ್ರು ಇವರು ಲೋಕದಲ್ಲಿ ಎಷ್ಟೋ ಜನ ದೊಡ್ಡ ದೊಡ್ಡ ಗಳು ಪಾಸ್ಟ್ರುಗಳು ಬಿಷಪ್ ಇವ್ರೆಲ್ಲ ಬರ್ತಾರೆ ಮೋಸ್ಟ್ಲಿ ಅದರ ಯಾರಿಗೆ ಸತ್ಯವೇದ ದೃಢವಾದ ನಂಬಿಕೆ ಇಲ್ವೋ ಅಂತ ಮಾಯವಾಗಿರಂತ ಕ್ರೈಸ್ತವರು ಇವ್ರಿಗೆ ಹಿಪೋಕ್ರೈಟ್ಸ್ ಅಂತ ಹೇಳ್ತಾರೆ ಇವರು ಏಸು ಕ್ರಿಸ್ತನ ಸ್ವಂತ ರಕ್ಷಕ ಅಂತ ಅಂಗೀಕಾರ ಮಾಡದಿರೋದ್ರಿಂದ ಇವರು ಪಾಪ ಎಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗಿಲ್ಲ ಇವರು ಮಾಯವಾಗಿರಂತ ಕ್ರೈಸ್ತವರು ಹೆಸರಿಗಾಗಿರಂತ ಕ್ರೈಸ್ತವರು ಇವರು ಇವ್ರು ಲೋಕದಲ್ಲಿ ಇದಾರೆ ಇವತ್ತು ಅಲ್ದಾರ ಏನಂತ ಕ್ರೈಸ್ತವರು ಅಲ್ಲಿ ಇಂತ ಜನಗಳಿದಾರೆ ಇಲ್ಲ ಅಂತಿಲ್ಲ ಅದರ ಸರಿ ನೆಕ್ಸ್ಟ್ ಸ್ವಲ್ಪ ಮೇಲೆ ಬಂದ್ರೆ ಎನ್ ಕಿಂತ ಪ್ಲೇನ್ ಕಿಂತ ಮೇಲೆ ಒಂದ್ ದೊಡ್ಡ ಗುಂಪಿ ನೋಡ್ರಿ ಪಿ ಅದರ ಇದು ಲೋಕದಲ್ಲಿ ಇವತ್ತು ಇವರೇ ಜಾಸ್ತಿ ಯಾರಪ್ಪ ಅಂದ್ರೆ ವಿಶ್ವಾಸಿಗಳು ಅದರ ಯಾರಪ್ಪ ಅಂತಂದ್ರೆ ವಿ ಆರ್ ಗುಡ್ ಬಿಲೀವರ್ಸ್ ಅದರ ಪೆಂಟಿ ಕಾಸ್ಟ್ ಟೆನಿ ಕಾಸ್ಟ್ ಅಂತ ಹೇಳ್ತಾರೆ ಅದರ ನಾವೆಲ್ಲ ಏನಾಗಿದ್ರಿ ಹಾಂ ಇವರೆಲ್ಲ ನಾವು ನಂಬಿಕೋಸ್ರು ಹಾ ಏನ್ರೀ ವಿಶ್ವಾಸಿಗಳು ಅದರ ಏನಪ್ಪ ನಾವು ವಿಶ್ವಾಸಿಗಳು ಒಳ್ಳೆ ವಿಶ್ವಾಸಿಗಳು ಅಂತ ಹೇಳಿದ್ ನಾವೇನ್ ಮಾಡ್ತೀರಿ ಕೇಳಿತಿರಿ ಅದ ಇವರೆಲ್ಲ ವಿಶ್ವಾಸಿಗಳು ಇವರು ಏನಪ್ಪಾ ಯಾರಪ್ಪ ಅಂತಂದ್ರೆ ಸಭೆಗೆ ಹೋಗುವಂಥವ್ರು ಒಳ್ಳೆ ಕ್ರೈಸ್ತವರುಗಳು ಅದರ ಇವರು ಪಾಪದ ಅಂತಕ್ಕಿಂತ ಮೇಲೆ ಇದ್ದಾರೆ ಹೇಗೆ ಮೇಲೆ ಬಂದು ಅಂದರೆ ಏಸು ಕ್ರಿಸ್ತನ ಒಂದು ರಕ್ತದ ಮೇಲೆ ನಂಬಿಕೆ ಇಡೋದ್ರಿಂದ ಇವರ ಪಾಪನೆಲ್ಲ ಶ್ರಮಿಸಲ್ಪಟ್ಟಿದೆ ಇವರು ದೇವ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದಾರೆ ದೇವರು ಇವ್ರಲ್ಲಿ ಪಾಪನೇ ಇಲ್ಲ ಅಂತ ಏನು ಮಾಡ್ತಾರೆ ಪರಿಗಣಿಸ್ತಾರೆ ಆದ್ರೆ ಏಸು ಕ್ರಿಸ್ತನ ಸಂಪೂರ್ಣವಾಗಿ ಸಂತ ರಕ್ಷಕ ಅಂತ ಮಾಡ್ತಾರೆ ನಂಬ್ತಾರೆ ಅದರ ಏಸು ಕ್ರಿಸ್ತ ಮೇಲೆ ನಂಬಿಕೆ ಇದೆ ಬೈಬಲ್ ಮೇಲೆ ನಂಬಿಕೆ ಇದೆ ರೀ ಬೈಬಲ್ ನ ಓದ್ತಾರೆ ಬೈಬಲ್ ಆಸಕ್ತಿಯಿಂದ ಓದ್ತಾರೆ ಬೈಬಲ್ಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಾರೆ ಪಾಪನ ಎಂತ್ರೆ ಏನ್ರಿ ಪಾಪನಿಂದ ಪ್ರಾಯಶ್ಚಿತ ಏನ್ ಮಾಡೋರೆ ಒಂದ್ರೆ ಯೇಸು ಕಸ ಸ್ತುತಿ ಸ್ತೋತಗಳನ್ನ ಸಲ್ಲಿಸ್ತಾರೆ ಎಲ್ಲೆಲ್ಲಾ ಮೀಟಿಂಗ್ ಅಟೆಂಡ್ ಮಾಡ್ತಾರೆ ಕಾಟೇಜ್ ಮೀಟಿಂಗ್ ಅಟೆಂಡ್ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಸಂಗೀತಗಳನ್ನ ಆಡ್ತಾರೆ ದೇವ್ರಿಗೆ ಕಾಣಿಕೆ ಕೊಡ್ತಾರೆ ಎಲ್ಲ ಕೆಲಸ ಮಾಡ್ತಾರೆ ಆದ್ರೆ ತನ್ನ ಸ್ವಂತ ಆಸೆ ಮಾತ್ರ ಇವ್ರು ಬಿಟ್ಕೊಡೋದಿಲ್ಲ ತನ್ನ ತಾನೇ ಏನ್ ಮಾಡೋದಿಲ್ಲ ನಿರಾಕರಿಸೋದಿಲ್ಲ ತನಗೆ ಸ್ವಂತ ಗುರಿ ಅಂತ ಏನಾಗಿರ್ತಾರೆ ಇರ್ತಾರೆ ತನ್ಗೆ ಸ್ವಂತ ಏಮ್ಸ್ ಆಂಬಿಷನ್ಸ್ ಅದರ ಚೆನ್ನಾಗಿ ಓದೇನ್ ಮಾಡ್ಬೇಕು ದೊಡ್ಡ ವ್ಯಕ್ತಿ ಆಗ್ಬೇಕು ಸುಖಕರವಾದಂತ ಸುಖರವಾದಂತ ಜೀವಿತನೇ ಮಾಡೋದು ಎದು ನೋಡೋಂಥವ್ರು ಅದರ ಐಶ್ವರ್ಯವಂತರಾಗಿ ಇರ್ಬೇಕು ಅಂತ ಏನ್ ಮಾಡಿದ್ರೆ ಆಸೆ ಪಡೋರು ಎಲ್ಲಾ ಆಶೀರ್ವಾದ ಬರ್ಬೇಕು ಅಂತ ಏನ್ ಮಾಡೋದು ಆಶೀರ್ವಾದನ ಎದು ನೋಡೋಂಥವ್ರು ಅದರ ದೇವ್ರಮ್ನ ಕಾಪಾಡ್ಬೇಕು ಎಲ್ಲ ರೀತಿ ಕೃಪೆ ಕೊಡ್ಬೇಕು ದಯ ಕೊಡ್ಬೇಕು ಆಶೀರ್ವಾದ ಕೊಡ್ಬೇಕು ಎಲ್ಲ ಸರಿ ಓಕೆ ಆದ್ರೆ ಹಾ ಏನ್ರಿ ಇವ್ರು ಏನಪ್ಪಾ ಮಾಡೋರ ದೇವ್ರಿಗೆ ಅಂತಂದ್ರೆ ಇವ್ರು ದೇವ್ರಿಗೆ ಏನು ಮಾಡಿದ್ದೇ ರೀ ಸುಮ್ಮನೆ ಒಂದೇ ಕೆಲಸ ಮಾಡಿದ್ರೆ ಕರೆಕ್ಟ್ ಆಗಿ ಏನಂತಂದ್ರೆ ಸಂಡೆ ಸಂಡೆ ಸಭೆಗೆ ಹೋಗ್ಬೋತಾರೆ ದುಡ್ಡು ಕೊಡ್ತಾರೆ ಇಷ್ಟೇ ಬರುತ್ತೋ ಬೇರೆ ಇನ್ ಏನೊಂದೇನು ಏನ್ ಮಾಡೋದಿಲ್ಲ ಅಲ್ವರ ಮಾಡೋದಿಲ್ಲ ಅದವರ ಸದ್ಯ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗ್ಲೆ ಏಸು ಕ್ರಿಸ್ತು ತಮ್ಮ ಜೀವಿತದಲ್ಲಿ ಇವ್ರಿಗೆಲ್ಲ ಏನೆಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ಇದ್ಯೋ ಇದನ್ನೆಲ್ಲ ಏಸು ಕ್ರಿಸ್ತು ಇವ್ರಿಗಾಗಿ ಏನ್ ಮಾಡ್ಬೇಕು ಹ ನೆರವೇರಿಸ್ಬೇಕು ಅಂತನ್ಬಿಟ್ಟೆ ಏನ್ರಿ ಇವರ ಒಂದು ಆಸೆ ಅಲ್ದರ ಏಸು ಕೃಸ್ ನಂಬೋದ್ ಏನಿಕೆ ಇವ್ರಿಗೆಲ್ಲಾ ಎಷ್ಟು ಆಸೆಗಳೈತಲ್ಲ ಇದನ್ನೆಲ್ಲ ಯೇಸು ಕ್ರಿಸ್ ಏನ್ ಮಾಡ್ಲಿ ಎಲ್ಲವನ್ನು ಹ ನೆರವೇರಿಸ್ಲಿ ಅಂತ ಏನ್ರಿ ಅದಕ್ಕಾಗಿ ಕ್ರಿಸ್ತನ್ ಏನ್ ಮಾಡ್ತಾರೆ ಇವರು ಇವ್ರು ನಂಬೋಂತವ್ರು ಅಲ್ದರ ಅದಕ್ಕೆ ತಮ್ಗೆಲ್ಲಾ ಪ್ರಾಬ್ಲಮ್ಗಳಿದೆ ಇವೆಲ್ಲ ಪ್ರಾಬ್ಲಮ್ಗಳನ್ನ ಯಾರು ಸಾಲ್ವ್ ಮಾಡ್ಬೇಕು ಜೀಸಸ್ ಎಷ್ಟು ಏನ್ ಮಾಡ್ಬೇಕು ಹ ಸಾಲ್ವ್ ಮಾಡ್ಬೇಕು ಎಲ್ಲಾ ಕೊರತೆಗಳಿದೆ ಎಲ್ಲಾ ಸಾಲಗಳಿದೆ ಇದನ್ನೆಲ್ಲ ಏನ್ ಮಾಡ್ಬೇಕು ಯೇಸು ಕ್ರಿಸ್ತ ಇವ್ರಿಗಾಗಿ ಹ ಇವೆಲ್ಲ ಮಾಡ್ಬೇಕು ಅಂತ ಅಂದ್ಬಿಟ್ಟು ಏನ್ರಿ ನಂಬೋರು ಯಾರಪ್ಪ ಅಂತಂದ್ರೆ ಇವರು ಅದರ ಕರ್ತನಿ ಪ್ರೀತಿ ಅಂತ ಸೌರ ಸೌರಗಳೇ ಅದಕ್ಕೆ ನೋಡ್ಬೇಕ್ರೆ ಇವ್ರು ಲೋಕದಲ್ಲಿ ಏನಾಗಿದ್ದಾರೆ ಇವ್ರು ಇದ್ದಾರೆ ಅದರ ಇವ್ರು ದೇವ್ರಿಗೆ ಏನಾರ ತ್ಯಾಗ ಮಾಡ್ತಾರ ಅಂತಂದ್ರೆ ಇವರು ದೇವ್ರಿಗೆ ಏನ್ ಮಾಡತ್ತಿಲ್ಲ ಏನು ತ್ಯಾಗ ಏನ್ ಮಾಡಕ್ ಹೋಗಲ್ಲ ಮಾಡಕ್ ಹೋಗಲ್ಲ ಪಾಪನ ಮಾಡೋದ್ ಏನ್ ಮಾಡ್ತಾರೆ ಬಿಟ್ಬಿಡ್ತಾರೆ ಅದರ ಪಾಪ ಮಾಡೋದು ಬಿಟ್ಬಿಡೋದು ತ್ಯಾಗ ಅಲ್ಲ ರೀ ಫಸ್ಟ್ ಆಫ್ ಆಲ್ ಮನುಷ್ಯನ್ಗೆ ಪಾಪ ಮಾಡೋ ಅಧಿಕಾರನೇ ಏನಾಗಿಲ್ಲ ಇಲ್ಲ ಟಿವಿ ನೋಡೋದ್ ಬಿಟ್ಬಿಡೋದು ಮೂವಿ ನೋಡೋದು ಬಿಟ್ಬಿಡೋದು ಅಂದ್ಬಿಟ್ರು ಇದು ದೇವ್ರ ನಾವೇನ್ ಮಾಡ್ತಾ ಇದ್ರಿ ಇವೆಲ್ಲ ನಮ್ಗೆ ಫಸ್ಟ್ ಆಫ್ ಆಲ್ ಇವೆಲ್ಲ ಮಾಡ್ಬೇಕು ಅಂತ ಉಂಟು ಆದ್ರೆ ಇವೆಲ್ಲ ಮಾಡ್ಬಿಟ್ಟು ದೇವ್ರನ್ನ ಮೆಚ್ಚಿಸ್ತೀವಿ ಅಂತ ತಾವೇನ್ ತಿಳ್ಕೊಂತಾರೆ ತಿಳ್ಕೊಂತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ ಏನ್ರಿ ಸುಮ್ನೆ ಏನ್ರೋ ಪಾಪಗಳನ್ನ ಬಿಟ್ಬಿಟ್ಟು ಏನ್ರಿ ನಾವು ದೇವ್ರಿಗೆ ಮೆಚ್ಚಿಕಾಯ್ತಿದ್ ನಾವು ಭಾವಿಸ್ಕೊಂಡ ಅಂತಂದ್ರೆ ಏನ್ರಿ ಇದು ಏನ್ರಿ ಕ್ರಿಸ್ತನು ನಂಬುವಂತ ತಕ್ಕದ ಅಲ್ಲ ಯಾಕಂದ್ರೆ ಎಷ್ಟೋ ಜನ ಪಾಪಗಳನ್ನ ಬಿಡೋದಿಕ್ಕೆ ಲೋಕದಲ್ಲಿ ತುಂಬಾ ಜನ ಪ್ರಯತ್ನ ಮಾಡಲ್ಲ ಹಂಗ್ರ ಅವ್ರನ್ನೆಲ್ಲ ದೇವ್ರ್ ಮೆಚ್ಚಿಬಿಟ್ರ ಅಂದ್ರೆ ಇಲ್ಲ ಕ್ರಿಯೇಲಿ ಏನಾಗಿರ್ಬೇಕು ಇರಬೇಕು ಇವ್ರಿಗೆಲ್ಲ ನಂಬಿಕೆ ಇದೆ ಅದೇ ನಂಬಿಕೆ ಕ್ರಿಯೇಲಿ ಏನಾಗಿಲ್ಲ ಇಲ್ಲ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸುಳ್ಳೆ ಇವತ್ತು ಲೋಕದಲ್ಲಿರೋಂಥ ಎಷ್ಟೋ ಜನ ಕ್ರೈಸ್ತವ್ರು ಇವತ್ತು ಹಿಂಗೆ ಇರೋದು ಯೇಸು ಖ್ರಿಸ್ತನ ವಿಶ್ವಾಸ ಪಡ್ತಾರೆ ಏನಕ್ಕೆ ಅಂದ್ರೆ ಆಶೀರ್ವಾದಕ್ಕಾಗಿ ಗುಡ್ ಬಿಲೀವರ್ಸ್ ಇವರೆಲ್ಲ ಯಾರಪ್ಪ ಅಂದ್ರೆ ಒಳ್ಳೆ ಒಳ್ಳೆ ಏನ್ರಿ ವಿಶ್ವಾಸಿಗಳು ಇದೇ ತರ ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ಏನಾಗಿದ್ರು ಇದ್ರು ನೋಡಿ ವಾಕ್ಯ ಓದನ ಲೂಕನ ಬರೆದಂತ ಸ್ವಾರ್ತೆ ಹನ್ನೆರಡನೇ ಅಧ್ಯಾಯ ಒಂದನೇ ವಾಕ್ಯ ಓದಿ ಲೂಕನ ಬರೆದಂತ ಹನ್ನೆರಡನೇ ಅಧ್ಯಾಯ ಒಂದನೇ ವಾಕ್ಯ ಇಷ್ಟರಲ್ಲಿ ಸಾವಿರಾರು ಜನರು ಒಬ್ಬರನ್ನೊಬ್ಬರು ತುಳಿಯುವಷ್ಟು ಕೂಡಿ ಆತನು ಬಂದಿರಲಾಗಿ ತೊಡಗಿದ್ದೇನೆ ಎಂದರೆ ಪರಿಸಾಯರ ಕಪಟವೆಂಬ ಹುಳ್ಳ ವಿಷಯದಲ್ಲಿ ಜಾಗೃತರಾಗಿರ್ರಿ ಮರೆಯಾಗಿರುವ ಯಾವುದೂ ವ್ಯಕ್ತವಾಗದೇ ಇರುವುದಿಲ್ಲ ರಹಸ್ಯವೂ ಇಲ್ಲ ನೀವು ಕಿವಿ ಮಾತು ಕಿವಿಮಾತು ಯಾವ ವಾಕ್ಯ ಮಾತ್ರ ಓದ್ಬೇಕು ಅದು ಒಂದ್ ನೋಡ್ಕೊಂಡ್ರೆ ಓಕೆನಾ ನೋಡ್ಬೇಕಾದ್ರೆ ಏನ್ರಿ ಇಷ್ಟರಲ್ಲಿ ಜನ ಬಂದಂತೆ ಸಾವಿರಾರು ಜನರು ಹೆಂಗಪ್ಪ ಒಬ್ಬರದೊಬ್ರು ಏನ್ರೀ ಹ ಏನ್ರೀ ಒಬ್ಬರದೊಬ್ರು ಏನ್ ತುಳಿಯೋ ಅಷ್ಟರಲ್ಲಿ ಕರೆಕ್ಟ್ ಆಗುತ್ತೆ ನೋಡ್ರಿ ಮೀಟಿಂಗ್ ಮಾಡ್ಕೊಂಡ್ ಬರ್ತಾರೆ ಜನಗಳು ಏನ್ರಿ ರಾಶಿ ರಾಶಿ ಜನಗಳು ಸಾವಿರಾರು ಜನಗಳು ಮತ್ತೆ ತುಳಿಬೇಕ ಅಷ್ಟೊಂದ್ ಏನ್ರಿ ಮತ್ತೆ ನೋಡ್ರಿ ಏಸು ಏನ್ರಿ ದೊಡ್ಡ ಕ್ರೌಡ್ ಬಂತಂತೆ ನೋಡ್ರ ಏನ್ ರೀ ಕ್ರೌಡ್ರಿ ಎಷ್ಟು ಸತಿ ಹೆಂಗಿತ್ತು ಅಂದ್ರೆ ಊಟ ತಿನ್ನಕ್ಕೂ ಟೈಮ್ ಇರ್ಲಿಲ್ಲ ಅಷ್ಟೊಂದು ದೊಡ್ಡ ಏನ್ರಿ ಗುಂಪು ಬಂತಂತೆ ಮಾರ್ಕ್ ಆರು ಆರು ಮೂವತ್ ಹೇಳ್ತಾರೆ ಆಮೇಲೆ ಓದ್ಕೊಳ್ಳಿ ಹೇಳದ್ರ ಅವ್ರು ಏನ್ರಿ ಅದ್ಭುತ ಮಾಡ್ತಾರೆ ಅಂತಂದ್ರೆ ಇಡೀ ನಗರ ಎಲ್ಲಿ ನಿಂತಿರೋದಂತೆ ಅವರು ತ್ರೀ ಊರೆಲ್ಲ ತ್ರೀರೆಲ್ಲ ಬಾಗಿಲಿತು ಆಗ ಆತನು ತರತರವಾದ ರೋಗಗಳಿಂದ ನೆಟ್ಟಗಿಲ್ಲದ ಬಹು ಜನರನ್ನು ವಾಸಿ ಮಾಡಿ ಅನೇಕ ದೇವಗಳನ್ನು ಬಿಡಿಸಿದನುಗಳನ್ನು ಮಾತಾಡ ಉಮೇಶ್ ಮುಂದೆ ಹಾ ಹೌದು ಉಮೇಶ್ ಉಮೇಶ್ ನಿಮ್ ವಾಯ್ಸ್ ತುಂಬಾ ಕಟ್ ಆಗ್ತಾ ಇದೆ ಇದೆ ಪ್ರಾಬ್ಲಮ್ ಸರಿ ಓಕೆ ತೊಂದರೆ ಇಲ್ಲ ಬದ್ರೆ ಸ್ವಲ್ಪ ನೆಟ್ವರ್ಕ್ ಜಾಗ್ರೆ ಎಲ್ಲರಿಗೂ ಅನುಕೂಲ ಓಕೆ ನೋಡ್ಬೇಕಾರೆ ಮಾರ್ಕ್ ಒಂದು ಮೂವತ್ ಮೂರಲ್ಲಿ ಏನ್ ನೋಡ್ತಾರೆ ಏನ್ರಿ ಊರೆಲ್ಲಾ ಆತರ ಬಾಗಿಲ ಮುಂದೇನ ಏನಾಯ್ತಂತೆ ಇತ್ತು ಅಂತ ಅಷ್ಟು ಜನ ಏನ್ರಿ ಊರೆಲ್ಲ ಸೇರ್ತಾರೆ ಯೋಚನೆ ಮಾಡಿ ಎಷ್ಟು ಇರ್ಬೇಕು ಕ್ರೌಡು ಸಾವಿರಾರು ಜನ ಏನ್ ಮಾಡ್ತಾ ಯೇಸು ಯೋಸಕೃಸಿಂದ ಬರ್ತಾ ಇದ್ರಂತೆ ಅಲ್ರ ನೋಡಿ ಇವರೆಲ್ಲಾ ಯೇಸಕಿಂದ ಬಂದಿದೆ ನಿ ನಂಬಿಕೆಯಿಂದ ವಿಶ್ವಾಸಿಗಳು ವಿಶ್ವಾಸ ಪಟ್ರಂತೆ ಇವ್ರಲ್ಲೇಸು ಇವರೆಲ್ಲ ಯೇಸು ಕುಸು ವಿಶ್ವಾಸ ಪಟ್ರ ಅದು ಇಂಪಾರ್ಟೆಂಟ್ ತಾನೆ ನಾವ್ ಯೇಸು ಕುಸು ವಿಶ್ವಾಸ ಪಡೋದೇಸನ್ ನಂಬಬೇಕು ಅದರ ಓದಿ ಯೋಹನ ಎರಡನೇ ಅಧ್ಯಾಯ ಇಪ್ಪತ್ತ್ ಮೂರಿಂದ ಇಪ್ಪತ್ತೈದು ದಯವಿಟ್ಟು ಯಾರು ಬೇರೆ ಅವರು ಹೋದ್ರಿ ಹ ಆತನು ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಎರೋ ಇದ್ದಾಗ ಬಹು ಜನರು ಆತನ ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ನಂಬಿಕೆ ಇಟ್ಟರು ಆತನು ಮಾಡಿದಂತ ಸೂಚಕ ಕಾರ್ಯಗಳನ್ನ ನೋಡಿ ಬಹು ಜನರು ಏನ್ರಿ ಆತನ ಮೇಲೆ ನಂಬಿಕೆ ಇಟ್ಟರಂತ ಇದೇ ತರ ನೋಡಿ ಇವತ್ತಿನ ದಿನ ನೋಡಿ ಎಷ್ಟು ಜನ ಕಳಿಸಿಕೊಳ್ಳು ಆತನ ಮಾಡೋ ಸೂಚಕಗಳನ್ನ ನೋಡ್ಬಿಟ್ಟು ಮಾಡಿ ನಂಬಿಕೆ ಇಟ್ಟರು ಆಶೀರ್ವಾದಗಳನ್ನ ನಂಬಿಕೆ ಇಟ್ಟರಂತೆ ಅದೇ ತರ ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ನಂಬಿಕೆ ಇಟ್ಟರಂತೆ ನೆಕ್ಸ್ಟ್ ಏನಾಯ್ತು ಇಷ್ಟ ಆಮೇಲೆ ಆದರೆ ಯೇಸು ಎಲ್ಲವನ್ನು ಬಲವನಾದುದರಿಂದ ಅವರಿಗೆ ವಶವಾಗಲಿಲ್ಲ ನೋಡ್ರ ಏಸು ಕ್ರಿಸ್ತು ಎಲ್ಲಾರ್ ಬಗ್ಗೆ ತಿಳಿದಿರೋದ್ರಿಂದ ಏಸು ಕ್ರಿಸ್ತು ಇವ್ರನ್ನ ನಂಬಲೇ ಇಲ್ವಂತರಿ ಕರ್ತೀವಿ ಪ್ರೀತಿ ಅಂತ ಅದೇ ತರ ಇವತ್ತು ಕೂಡ ಆದ್ರ ಏನಕ್ಕಾಗಿ ಏಸು ಕ್ರಿಸ್ತು ನಂಬ್ತಾ ಇದ್ರಿ ಏಸು ಕ್ರಿಸ್ತು ನಮ್ಮ ನಂಬೋ ಆಗಿರ್ಬೇಕು ನೋಡ್ರಿ ಹೊರಟ್ರೀತಿನಿ ಅದಕ್ಕೆ ಯೇಸು ಕ್ರಿಸ್ತಿನೆಲ್ಲಾ ಯಾಕೆ ಯಾಕೆಷ್ಟು ಓದಿ ಮುಂದಕ್ಕೆ ಆಮೇಲೆ ಆತನು ಪ್ರತಿ ಮನುಷ್ಯನ ಅಂತರ್ಯವನ್ನು ತಿಳಿದವನಾದ ಕಾರಣ ಯಾರು ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅಗತ್ಯವಿರಲಿಲ್ಲ ಅತ್ಯನ ಇಲ್ಲರಿ ಮನುಷ್ಯನ್ ಬಗ್ಗೆ ಚೆನ್ನಾಗ್ ಗೊತ್ತಿತ್ತು ಏನಕ್ಕೋಸ ಬರ್ತಾರೆ ಬೆನಿಫಿಟ್ ಕೋಸ ಬರ್ತಾರಾ ಇಲ್ಲಿ ಏಸುಕುಸನ್ ಗೋಸನ ಬರ್ತಾ ಇದ್ರ ಅಂತ ಅನ್ಬಿಟ್ಟು ಏಸುಕು ಚೆನ್ನಾಗಿ ಚೆನ್ನಾಗ್ ಈ ಇಷ್ಟು ಜನ ವಿಶ್ವಾಸಿ ಗುಂಪುನ ಏಸುಕು ಏನ್ ಮಾಡ್ಲಾ ನಂಬ್ಲೇ ಇಲ್ಲ ಇದೇ ತರ ಒಂದ್ಸತಿ ಇರ್ಬೇಕಾರೆ ರಾಶಿ ರಾಶಿ ಜನಗಳು ಬರ್ತಾ ಇರ್ತಾರೆ ಏಸು ಸುಂದ್ ಸೇನ್ ಮಾಡ್ತಾರೆ ನಿಂತುಬಿಟ್ಟು ಹಿಂದೆ ತಿರ್ಗ್ ನನ್ ಹಿಂದೆ ಬರ್ಬೇಕು ಅಂದ್ರೆ ನನ್ನ ಶಿಷ್ಯನ್ರಾಗ್ಬೇಕು ಅಂತಂದ್ರೆ ನೀವ್ ಏನ್ ಮಾಡ್ಬೇಕು ಅಂತ ಕಂಡೀಷನ್ ಹೇಳ್ತಾ ಎಲ್ಲಿ ಲೂಕ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೈದರಿಂದ ಇಪ್ಪತ್ತೇಳು ಲೂಕ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೈದರಿಂದ ಇಪ್ಪತ್ತೇಳು ಬಹು ಜನರು ಗುಂಪು ಗುಂಪಾಗಿ ಏಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು ನೋಡ್ರ ಏನ್ ಹೇಳ್ತಾರೆ ರಾಶಿ ರಾಶಿ ಜನಗಳು ಹಿಂಗೇ ಬರ್ತಾ ಇರ್ಬೇಕು ನಿಂತ್ಕೊಂಡ್ಬಿಟ್ಟು ಹೇಳ್ತಾರೆ ಯಾರ ನನ್ ಹಿಂದೆ ಬರ್ಬೇಕ ಆಸೆ ಇದ್ರೆ ನನ್ನ ಶಿಷ್ಯನಾಗ್ಬೇಕು ಅಂದ್ರೆ ಆಸೆ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕಂತೆ ಅವನು ಹ ಏನ್ ಮಾಡ್ಬೇಕಂತಂದ್ರ ಹೆಂಡತಿ ಮಕ್ಕಳು ಕುಟುಂಬ ಬಿಟ್ಟು ಬರ್ಬೇಕು ಹಾ ಕುಟುಂಬ ಏನ್ ಮಾಡ್ಬೇಕಂತೆ ತೊರೆದ್ಬಿಟ್ಟು ಬರ್ಬೇಕಂತ ಅಂದ್ರೆ ಹೆಂಡತಿ ಮಕ್ಳು ಅಂದ್ರ ಅಣ್ಣ ತಮ್ಮ ಹಾ ಅಕ್ಕ ತಂಗಿ ತಂದೆ ತಾಯಿ ಸೋದ್ರ ಸೋದರಿ ಇವನ್ನೆಲ್ಲವನ್ನು ಏನ್ ಮಾಡ್ಬೇಕಂತೆ ಬಿಟ್ಟು ಬರ್ಬೇಕಂತೆ ಹೊರತು ನನ್ನ ಹಿಂದೆ ಬದಿರ ಬರುತ್ತೋ ಶಿಷ್ಯನಾಗೋದಿಕ್ಕೇನಿಲ್ಲ ಸಾಧ್ಯನೇ ಇಲ್ಲ ಯೋಚನೆ ಮಾಡಿ ಖರ್ಚಾಗ್ಲಿ ಫ್ಯೂಚರ್ ಶುರುಗಳೇ ಆದ್ರೆ ಏನಂತ ಇವ್ ಎಲ್ಲಾರು ಜೇಷಿಸ್ಬೇಕು ಅಂತನಾ ಅಪ್ಪ ಅಮ್ಮನ ಬಿಡ್ಬೇಕು ಅಕ್ಕ ತಂಗಿನ ಬಿಟ್ಬಿಡ್ಬೇಕು ಹೆಂಡತಿ ಮಕ್ಳನ್ನೆಲ್ಲ ಬಿಟ್ಬಿಡು ಏನಂತ ಹಂಗೆ ಹೋಗ್ಬಿಡ್ಬೇಕು ಅಂತ ಯೇಸು ಕೃಷ್ಣದ ನೋಡ್ರಿ ಯೋಚನೆ ಬಿಟ್ಟೈತಿನಿ ಇವಾಗ ಹೆಂಡಿ ಹ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಅದೇನೋ ಈಜಿ ಬಿಡಿ ಹೇಳಿ ಇವಾಗ ಯಾಕೇವಾಗ ಮದುವೆ ಆದ್ರೆ ಅವ್ರು ಅಟಾಂಪ್ಟಿಕೆ ಸಪ್ರೇಟ್ ಆಗಿ ಹೋಗ್ಬಿಡ್ತಾರೆ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಸಪ್ರೇಟ್ ಆಗಿ ಓಡಿಸ್ಬಿಡ್ತಾರೆ ಅಪ್ಪ ಅಮ್ಮ ಈ ಇವ್ರ ಮದುವೆ ಆಟೋಮೆಟಿಕಾಗಿ ಏನ್ ಮಾಡ್ತಾರೆ ಅವ್ರ ಹೆಂಡತಿ ಅವ್ರನ್ನ ಓಡಿಸ್ಬಿಡ್ತಾರೆ ಅವ್ರನ್ನ ಹೋಮ್ ಒಂಫ್ ಏಜಿಗೆ ಸೇರ್ಸ್ಕೊಡೋದು ಅಲ್ಲ ಇದೆಲ್ಲ ಏನೋ ಆಗ್ಬಿಡ್ತದೆ ಅಲ್ಲಿ ಹೇಳ್ತಾರೆ ನೆಕ್ಸ್ಟ್ ಏನಂತಾರೆ ತನ್ನ ಹೆಂಡತಿ ಮಕ್ಕಳು ಇದು ಬಾರಿ ಕಷ್ಟ ಆಮೇಲೆ ಹೇಳ್ತಾರೆ ಸ್ವತಃ ತನ್ನ ತಾನೇ ಹಗೆ ಅಂದ್ರೆ ಶಿಷ್ಯನಾಗೋದಿಕ್ಕೆ ಸಾಧ್ಯ ಇಲ್ಲ ಯಾಕೆ ಮಾಡ್ಬೇಕು ಏನರ್ಥ ದ್ವೇಷಿಸ್ಬೇಕು ಅಂತಲ್ಲ ಎಲ್ಲರೂ ಬಿಟ್ಬಿಡ್ಬೇಕು ಅಂತಲ್ಲ ಎಲ್ಲಾ ಅದಕ್ಕಿಂತ ಅದ್ಭುತವಾಗಿ ಏನ್ರಿ ಕ್ರಿಸ್ತನ್ಗೆ ಪ್ರಾಮುಖ್ಯತೆ ಕೊಡದ್ರೆ ಇದ್ರೆ ಶಿಷ್ಯನಾಗದಿಕ್ಕೇನಿಲ್ಲ ಸಾಧ್ಯನೇ ಇಲ್ಲ ಏನ್ ಹೇಳ್ತಾರೆ ಯೇಸು ಕ್ರಿಸ್ತು ತನ್ನ ತಾನೇ ನಿರಾಕರಿಸಿ ಅಲ್ದ್ರ ಶಿಲ್ಬೆ ಎತ್ಕೊಂಡು ನಾನು ಹಿಂದೆ ಬರ್ದಿರ ಹೊರತು ಏನಾಗೋದಿಕ್ ಸಾಧ್ಯ ಇಲ್ಲ ಅಲ್ಲಿ ಶಿಷ್ಯನಾಗೋದಿಕ್ಕೆ ಸಾಧ್ಯನೇ ಇಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೋದರಿಗಳೇ ಅಂದ್ರೆ ಏನಪ್ಪಾ ಮಾಡಕೊಂಡ್ರೆ ತನ್ನ ತಾನೇ ನಿರಾಕರ್ಸದು ಅಂದ್ರೆ ತನಿಗಿರೋ ಆಸೆ ಆಕಾಂಕ್ಷೆ ಎಲ್ಲವನ್ನು ಕ್ರಿಸ್ತನ ನಿಮಿತ್ತವಾಗಿ ಬಿಟ್ಟಿ ಏನ್ ಮಾಡ್ಬೇಕು ಶಿಲುಬೆ ಎತ್ಕೊಂಡು ಏನ್ ಮಾಡ್ಬೇಕು ಕ್ರಿಸ್ತನಿಂದ ಹೋಗ್ಬೇಕು ಶಿಲುಬೆ ಎತ್ಕೊಂಡು ಏನಂತ ಕ್ರಿಸ್ತನ್ಗೋಸ್ಕರ ಮಾಡಬೇಕು ರಿಸ್ಕ್ ತಗೋಬೇಕು ಯಾರ ಜವಾಬ್ದಾರಿ ಮಾಡ್ಬೇಕು ತಗೊಬೇಕು ಅದಕ್ಕೆ ಎಷ್ಟೋ ಜನ ಅಂತಾರೆ ಓ ರಿಸ್ಕ್ ಅಂತಂದ್ರೆ ಓ ಬ್ರದರ್ ಓಂ ಫಾದರ್ ಏಜ್ ಕಟ್ಟಬೇಕು ಅನಾಥಾಶ್ರಮಗಳಿಗೆ ಹೋಗ್ಬೇಕು ಅನಾಥ ಸೇವೆ ಮಾಡಬೇಕು ಅನಾಥ ಮಕ್ಕಳಿಗೆ ಸೇವೆ ಮಾಡಬೇಕು ಅದ್ರ ಹಾಸ್ಪಿಟ್ಲ್ ಕಟ್ಟಬೇಕು ಕಟ್ಬೇಕು ಹಾಸ್ಪಿಟ್ಲ್ಗಳಿಗೆ ಮಾಡಬೇಕು ಸೇವೆ ಮಾಡ್ಬೇಕು ಅಲ್ವರ ಹ ಆಮೇಲೆ ಬಡ ಮಕ್ಳುಗಳಿಗೆ ಮಾಡಬೇಕು ಹಾ ಸಹಾಯ ಮಾಡ್ಬೇಕು ಇದೆಲ್ಲ ಸೇವೆ ಏಸು ಖುಷಿ ಈ ತರ ಎಷ್ಟು ಜನಕ್ಕೆ ಮಾಡೋದು ನೋಡ್ಸಿದ್ವಿ ಇವ್ ಹೇಳಂತ ಒಂದ್ ಕೆಲಸ ಏಸು ಖುಷಿ ಮಾಡ್ಲಿ ಎಷ್ಟು ಓಮ್ ಫಾದ ಏಜ್ ಏಸು ಕಸಿ ಕೊಟ್ಟರು ಎಷ್ಟು ಹಾಸ್ಪಿಟ್ಲ್ಗಳನ್ನ ಕಟ್ರು ಎಷ್ಟು ಅನಾಥಾಶ್ರ ಕೊಟ್ರು ಎಷ್ಟು ಬಡಪಾಯಿಗಳಿಗೆ ತನ್ನ ತಾಯಿ ಇಲ್ದಿರೋ ಮಕ್ಳುಗಳಿಗೆ ಎಷ್ಟ್ ಜನಕ್ಕೆ ಆಶಯ ಕೊಟ್ರು ಯೇಸು ಕಸಿದ್ಯಾವ್ದು ಮಾಡ್ಲಾ ಇದು ಏಸು ಕಸ ಹಿಂಬಾಳ್ಸೋದ್ ಅಲ್ವೇ ಅಲ್ಲ ರೀ ಅದರ ಯೇಸು ಕ್ರಿಸ್ತನ ಹಿಂಬಾಲಿಸೋದು ಅಂತಂದ್ ಏನಪ್ಪಾ ಅಂದ್ರೆ ಏಸು ಕ್ರಿಸ್ತು ಹೇಗಿದ್ರು ಆತರ ಇರಾದೆ ಏಸು ಕ್ರಿಸ್ತುನ ಹಿಂಬಾಲ್ಸ್ ಅಂತದ್ದು ಕಡತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಏನ್ರಿ ಏನ್ರಿ ನಮಗಿರಂತ ಆಸೆ ಆಕಾಂಕ್ಷೆಗಳು ಬಿಡ್ಬೇಕು ಬಿಡ್ಬೇಕು ಅವ್ರೆ ಬರ್ಬೇಕು ಎಲ್ಲಾದ್ಕಿಂತ ಮುಖ್ಯವಾಗಿ ಫಸ್ಟ್ ಕ್ರಿಸ್ತನ್ ನಿಮ್ಗೆ ಪ್ರಾಮುಖ್ಯ ಕೊಡ್ಬೇಕು ನೋಡಿ ಇವಾಗ ಬೈಬಲ್ ಕ್ಲಾಸ್ ಹೇಳಿ ಉದಾಹರಣೆ ಹೇಳೋದು ಅದರ ಅವ್ನ್ ಬೈಬಲ್ ಕ್ಲಾಸ್ ಇರ್ತಾರೆ ಅದೇ ಟೈಮಲ್ಲಿ ನಮ್ಗೊಂದು ಮದುವೆ ಇರ್ತಾರೆ ಇವಾಗ ನಾವು ಯಾವ್ದು ಇಂಪಾರ್ಟೆನ್ಸ್ ಕೊಡ್ತೀರಿ ಅಯ್ಯೋ ಬೈಬಲ್ ಕ್ಲಾಸ್ ಆಮೇಲೆ ಕೇಳ್ಕೊ ಬಂದ್ಬಿಡಪ್ಪ ಅರ್ಜೆಂಟ್ ಇಲ್ಲ ಮದ್ವೆ ಇವತ್ತು ಮದುವೆ ಆದ್ರೆ ಇನ್ನೊಂದ್ಸರಿ ಮದುವೆ ಆಯ್ತಾ ಅಲ್ರ ಇದೇ ಲೈಫ್ ಫಸ್ಟ್ ಏನ್ ಮಾಡ್ತಾರೆ ಮದ್ವೆಗೆ ಇಂಪಾರ್ಟೆನ್ಸ್ ಕೊಡೋದು ಅದು ಅವಾಗ ಏನಪ್ಪಾ ಮಾಡಿದ್ರೆ ತನ್ನ ತಾನೇ ನಿರಾಕರಿಸದಂತೆ ಅಲ್ಲ ಇಂತವರ್ ಕ್ರಿಸ್ತ ಶಿಷ್ಯನ್ ಅದಕ್ಕೆ ಲಾಯಕ್ ಅಲ್ಲ ಅಂದ್ರೆ ಶಿಷ್ಯನ್ರಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಏನ್ರಿ ರಿಸ್ಕ್ ತಗೊಳ್ಬೇಕು ಕ್ರೈಸ್ಟ್ ಕೋಸ ಫಸ್ಟ್ ಪ್ರಿಫರೆನ್ಸ್ ಲೈಫಲ್ಲಿ ಯಾರು ಕೊಡಬೇಕು ಮುಖ್ಯತ್ವ ಕೊಡೋದು ಕ್ರೈಸ್ಟಿಗೆ ಗೆ ಕೊಡೋರಾಗಿರ್ಬೇಕು ಅದಕ್ಕೆ ನೋಡಿ ಇವಾಗ ಉದಾಹರಣೆಗೆ ಯೇಸು ಖ್ರಿಸ್ ನೋಡ್ ಇವಾಗ ಯೇಸು ಕ್ರಿಸ್ತು ಇದ್ರು ಇಲ್ಲಿ ಕಾಣಿಸ್ ನೋಡಿ ಈ ಚಾಟಲ್ಲಿ ಎನ್ ಅಂತ ಪ್ಲೇನ್ ಅಲ್ಲಿ ಏನಾಗಿದ್ರು ಯೇಸು ಖ್ರಿಸ್ ಇದ್ರು ಅಲ್ಲಿಂದಾನೇ ಓಟ ಏನ್ ಮಾಡಿದ್ರು ಶುರು ಮಾಡಿದ್ರು ಪರಿಪೂರ್ಣ ಮನುಷ್ಯನಾಗಿದ್ರು ಅವರು ಅದ್ರಲ್ಲಿ ಯಾವ್ದೇ ರೀತಿ ಲೋಪದೋಷಗಳು ಕೊರತೆಗಳು ಯಾವ್ದೇ ಇರಲಿಲ್ಲ ಅದರ ಯೇಸು ಕ್ರಿಸ್ತು ಈ ಎಂ ಅಂತ ಹಂತಕ್ಕೆ ಏನಾದ್ರು ಅವ್ರು ಬಂದ್ರು ಯಾವಾಗ ಬಂದ್ರು ಅಂದ್ರೆ ಯಾವಾಗ ಅವ್ರು ದೀಕ್ಷಿಸ್ತಾನ ತಗೊಂತಾರೋ ಯಾವಾಗ ದೇವ್ರವ್ರಿಗೆ ಪವಿತ್ರ ಆತ್ಮ ಕೊಡ್ತಾರೋ ಅವಾಗ ಏನಾಗ್ತಾರೆ ಈ ಹಂತಕ್ಕೆ ಏನಾಗ್ತಾರೆ ಅವ್ರು ಬರ್ತಾರೆ ಅಂದ್ರೆ ಮೇಲಕ್ಕೆ ಏನಾಗ್ತಾರೆ ಅವ್ರು ಬರ್ತಾರೆ ಅದರ ಪರಿಪೂರ್ಣ ಅಂತ ಮನುಷ್ಯನಾಗಿರಂತ ಅಂತ ಇದ್ದ ಬರ್ತಾರೆ ಮೇಲೆ ಬರ್ತಾರೆ ಯೇಸು ಕ್ರಿಸ್ತು ಪರಿಪೂರ್ಣ ಅಂತ ಮನುಷ್ಯ ಅಂದ್ರೆ ಆದಿರಂತ ಎಲ್ಲಾ ಆಶೀರ್ವಾದಗಳು ಗೊತ್ತಿತ್ತು ಏಸು ಕ್ರಿಸ್ತು ಮನ್ಸು ಮಾಡಿದ್ರೆ ಇಡೀ ಭೂಲೋಕದಲ್ಲಿ ಪಾಪ ಹಿಂಗುರು ಇಲ್ವೇ ಇಲ್ಲ ಹಂಗಿರ್ಬೇಕ್ರೆ ಅವ್ರಿಗೆ ಮರಣ ಬರಕ್ ಸಾಧ್ಯನೇ ಇಲ್ಲ ಈ ಭೂಲೋಕದಲ್ಲಿ ಸಂತೋಷವಾಗಿ ಧಾರಾಳವಾಗಿ ಚೆನ್ನಾಗಿ ಐಶ್ವರ್ಯ ಸಂಪಾದನೆ ಮಾಡಿ ಒಳ್ಳೆ ಬಿಸ್ನೆಸ್ ಗಿಸ್ನೆಸ್ ಮಾಡಿ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಕಂಫರ್ಟಬಲ್ ಆಗಿ ಲಕ್ಸುರಿಯಸ್ ಆಗಿ ಇರ್ಬೋದಾಗಿತ್ತು ತಪ್ಪೇ ಇಲ್ಲ ಅದು ಯೇಸು ಖುಷಿ ಇದ್ರ ನೋಡಿ ಯಸ ಏನ್ ಹೇಳ್ತಾರೆ ಸೋಲೋಮಾನ್ ಜ್ಞಾನಿ ಅಂತ ಅವ್ರ ಬೈಬಲ್ ಅವ್ರಿಗೆ ಹೇಳ್ತಾರೆ ಸೋಲೋಮನ್ ಕಾಲ್ದಲ್ಲೇ ಏನ್ರಿ ಚಿಣ್ಣಕ್ಕೆ ಏನ್ ಬೆಲೆ ಗೊತ್ತಾ ಕಲ್ಲಿಗಿರಂತ ಬೆಲೆ ಚಿಣ್ಣಿಗೆ ಇತ್ತು ಅಂತ ಹೇಳ್ತಾರೆ ನೋಡಿ ಇವಾಗ ಇಕ್ಕಿನ ಕ್ರ್ಯಾಕಿಕ್ ಏನು ಮಾಡ್ತೀರಿ ಸಿಮೆಂಟಿಗೆ ಪ್ಲಾಸ್ಟಿಕ್ ಮಾಡಿಬಿಡ್ತೀರಿ ಮೈಸೂರು ಪ್ಯಾಲೇಸ್ ಅಲ್ಲಿ ಹೆಂಗ್ ಮಾಡಿದ್ರೆ ಏನ ಬಂತು ಅಂದ್ರೆ ಲೆಡ್ ಕಾಯಿಸ್ಬಿಟ್ಟು ಊಜ್ಬಿಟ್ಟವ್ರೆ ಆದ್ರೆ ಸೋಲೋಮನ್ ಕಾಲ್ದಲ್ಲಿ ಬಿಲ್ಡಿಂಗ್ ಏನೋ ಕ್ರ್ಯಾಕ್ ಬಂದ್ಬಿಟ್ರೆ ಏನ್ ಅಂದ್ರೆ ಚಿಣ್ಣನ ಕಾಯಿಸ್ಬಿಟ್ಟು ಊದ್ಬಿಡೋರಂತೆ ಅಷ್ಟೊಂದು ಸಮೃದ್ಧಿಯಾಗಿ ಇದ್ದಿದ್ದು ಯಾವ ಕಾಲದಲ್ಲಿ ಸೋಲಮನ್ ಕಲ್ಲರು ಒಂದು ಯುದ್ಧನಿಲ್ಲ ನಲ್ವತ್ತು ವರ್ಷ ಇವ್ರಿಗಿಂತ ಜ್ಞಾನಿ ಆಗಿರೋ ಏಸು ಕುಸು ಭೂಲೋಕದಲ್ಲಿ ಇದಾರೆ ಅಂತಂದ್ರೆ ಅವ್ರಗಿರಂತ ಜ್ಞಾನ ಉಪೇಕ್ಷಿಸಿದ್ರೆ ಎಷ್ಟು ಐಶ್ವರ್ಯಂತ ಆಗಿರ್ಬೋದು ಎಷ್ಟು ಆರಾಮಾಗಿರ್ಬೋದಾಯ್ತು ಅದರ ಇಡೀ ಭೂಲೋಕಕ್ಕೆ ಐಶ್ವರ್ಯಂತನಿಂತ ಮನುಷ್ಯನಾಗ ಅವ್ರು ಇರ್ಬೋದಾಗಿತ್ತು ಇಡೀ ಭೂಮಿನೇ ಅವ್ರು ಕೊಂಡ್ಕೊಂಬೋದಾಗಿತ್ತು ಆದ್ರೆ ಮಾಡಿದ್ರ ಇಲ್ಲ ಯಾಕೆ ಅಂದ್ರೆ ಅದು ದೇವ್ ಚಿತ್ತ ಅಲ್ಲ ಹ್ಮ್ ಚಿತ್ತ ಏನಪ್ಪಾ ಅಂದ್ರೆ ತನ್ನ ತಾನೇ ತ್ಯಾಗ ಮಾಡಿ ಏನ್ರಿ ದೇವರಿಗೆ ತನ್ನ ದೇಹವನ್ನು ಬಲಿಯಾ ಕೊಡೋದು ಬಂದದೆ ಇದು ದೇವ್ ಚಿತ್ತ ಅದಕ್ಕೆ ಕರ್ತನೀ ಪ್ರೀತಿ ಅಂತ ಸೋಲಾಗ್ಲೆ ಏಸು ಕಸ ಬ್ಯಾಪ್ಟ್ರ ಮನ್ಸಗಿತ್ತು ನೋಡಿ ಓದನ ಇಬ್ರು ಪತ್ರಿಕೆ ಹತ್ತನೇ ಅಧ್ಯಾಯ ಐದರಿಂದ ಏಳು ದಯವಿಟ್ಟು ಓದಿ ಇಬ್ರು ಸ್ಟೆನ್ ಚಾಪ್ಟರ್ ಫೈವ್ ಇಂದು ಸೆವೆನ್ ಇಬ್ರಿಯರಿಗೆ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ ನನಗೆ ದೇಹವನ್ನ ಸಿದ್ಧ ಮಾಡಿಕೊಟ್ಟಿ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರದದೆ ಎಂದು ಹೇಳಿದನು ಅನ್ನುತ್ತಾನೆ ಚಿತ್ತವನ್ನು ನೆರವೇರಿಸದಿಕ್ಕೆ ಬರ್ತಾ ಇದೀನಿ ಯಾಕೆ ನಿನ್ ಚಿತ್ತ ನೆರವೇರಿಸಿ ಬರ್ತೀನಿ ನೋಡಿ ಪುಸ್ತಕದ ಸುರುಳಿಯಲ್ಲಿ ಬೈಬಲ್ ಅಲ್ಲಿ ಬರ್ದಿರೋದ್ರಿಂದ ಆದ ನೆರವೇರಿಸಿದ್ ನಾನು ಏನ್ ಮಾಡ್ತಾ ಇದ್ದೀನಿ ಬರ್ತಾ ಇದ್ದೀನಿ ದೇವ್ರ ಹೇಳ್ತೀವಿ ಇದು ಯೇಸು ಕೃಷ್ಣ ಮನವಾವರಿ ಅದರ ಅವ್ರು ಬಂದಿದ್ದೆ ಏನಕ್ಕೆ ಅಂತಂದ್ರೆ ಎಲ್ಲಾ ಯಜ್ಞ ಹೋಮಗಳನ್ನ ನಿಲ್ಸಿ ತನ್ನ ತಾನೇ ದೇವ್ರಿಗೆ ಏನ್ರೀ ಸಜೀವ ಯಜ್ಞ ಕೊಡೋದಕ್ಕೆ ಬಂದಿದ್ದು ಅಂದ್ರೆ ಸಜೀವ ಯಜ್ಞವಾಗ ಅರ್ಥ ಏನ್ರೇ ಜೀವಂತವಾಗಿ ಇರಬೇಕಂದ್ರೆ ದೇವ್ರು ಸೊ ಬಾಳ ಅಂತದ್ದು ಅಂದ್ರೆ ಇದನ್ನೇ ಕ್ರಿಸ್ತನು ಮಾಡಿದ್ದು ಅದ್ರ ಇವಾಗ ವ್ಯವಸ್ಥೆ ಮಾಡಿರ್ತೀನಿ ಇವಾಗ ಯೇಸು ಕ್ರಿಸ್ತರು ಹೀಗೆ ನಡೆದಿ ನಮಗಾಗಿ ಎಜ್ಜೆ ಜಾಡಿನ ಬಿಟ್ಟೋಗಿದ್ದಾರೆ ಅಂತಂದ್ರೆ ನಾವೇ ಯಾರು ಹೆಜ್ಜೆ ಜಾಡಿಯಲ್ಲಿ ನಡೀಬೇಕು ಕ್ರಿಸ್ತನ ಹೆಜ್ಜೆ ಜಾಡಿ ಇಡಬೇಕು ಅಂದ್ರೆ ಯೇಸು ಅಂತಂದ್ರೆ ತನ್ನ ತಾನೇ ನಿರಾಕರಿಸಿ ಶಿಲ್ವೆ ಎತ್ಕೊಂಡು ನನ್ನ ಹಿಂದೆ ಬರೆದಿದ ಹೊರತು ಯೇಸು ಕ್ರಿಸ್ತ ಹಿಂದೆ ಬರೋದ್ರ ಇದೆ ಆತ ನಿಜ ಜಾಡಿಲಿ ಏನ್ ಮಾಡ್ಬೇಕು ನಾವು ನಾವು ನಡೆಯೋರಾಗಿರ್ಬೇಕು ಇದನ್ನೇ ಅಪೋಸ್ಟ್ಲು ಪೌಲ್ ನಮಗೆ ಹೇಳೋದು ಏನ್ ಹೇಳ್ತಾರೆ ರೋಮಪುರದಲ್ಲಿ ಹನ್ನೆರಡನೇ ಅದೇ ಒಂದೇ ವಾಕ್ಯ ಓದಿ ಆದ್ರಿಂದ ಸಹೋದರರೇ ದೇವರ ಕನಿಕರಣ ನೆನಪಿಸುತ್ತಾ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೋ ಮೆಚ್ಚುಗೆಗಾಗಿಯೋ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸರೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ನೋಡ್ರ ಆಮೇಲೆ ಹಾ ಇದೇ ವಿವೇಕ ಪೂರ್ವಕವಾದ ಆರಾಧನೆಯೋ ಇದೇ ವಿವೇಕ ಪೂರ್ವಕವಂತ ಆರಾಧನೆಯೋ ಸಹೋದರರೇ ನಿಮ್ಮ ಹತ್ರ ಏನಪ್ಪ ಬೇಡ್ಕೊಂತೀರಿ ಅಂದ್ರೆ ಯಾರಿಗೆ ಸಹೋದರರು ವಿಶ್ವಾಸಿಗಳು ಸಭೆ ವಿಶ್ವಾಸಿಗಳಲ್ಲ ಇದನ್ನ ನೋಡಿದ್ರೆ ಯೇಸು ಸುಖ ಸಿಂಧೆ ಹಿಮಾದ ಗೊತ್ತ ವಿಶ್ವಾಸಿಗಳು ಇವತ್ ಲೋಕದಂತ ಕ್ರೈಸ್ತವರೇ ಇವರು ವಿಶ್ವಾಸಿಗಳು ಇವ್ರಿಗೆ ಅಪಸ್ ಪೋಲ್ ಹೇಳ್ತಾರೆ ಸಹೋದರರೇ ನೀವಿಲ್ಲೇ ಇರಬೇಡಿ ಜಸ್ಟ್ ವಿಶ್ವಾಸಿಗಳಾಗಿರ್ಬೇಡಿ ಇನ್ನೊಂದು ಹೆಜ್ಜೆ ಮುಂದೆ ಬನ್ನಿ ಏನದು ಅಂದ್ರೆ ದೇವರ ಕನಿಕರವನ್ನು ನಿಮ್ಮ ಮುಂದೆ ಇಟ್ಟು ಹೇಳ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಕನಿಕರ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಮಾಡಿದ್ರೆ ಪಾಪಕ್ಕೆ ನಮಗೆ ಶಿಕ್ಷೆ ಕೊಡ್ಬೇಕು ಆದ್ರೆ ದೇವರ ಅದೆಲ್ಲ ಮಿತಿ ಮೀರಿ ಕ್ರಿಸ್ತನ ಮುಖಾಂತರ ನಮ್ಮ ಪಾಪನೆ ಶಮಿಸಿ ಇನ್ನೊಂದು ದಯೆ ಕೊಟ್ಟು ಕೃಪೆ ಕೊಟ್ಟು ನಮ್ಮನ್ನ ಸತ್ಯಲ್ ಅಡ ರೀತಿ ಮಾಡಿದ್ರ ಗೊತ್ತ ಇದು ಗಾಡ್ಸ್ ಗ್ರೇಸ್ರಿ ಗ್ರೇಸ್ ಗ್ರೇಸ್ರಿ ಇದನ್ನ ನಾವು ಇಮ್ಯಾಜಿನ್ ಮಾಡ್ಕೊಳಕ ಸಾಧ್ಯ ಇಲ್ಲ ಆದ್ರ ನಮಗೆ ಶಿಕ್ಷೆ ಒಳಗ್ ಮಾಡಿದಿರ ಶಿಕ್ಷೆನ ಬರಿದು ಮಾಡಿ ಎಂತಾರೆ ವಜಾ ಮಾಡಿ ನಮ್ಮ ಪಾಪನ ಕ್ಷಮಾಪಣೆ ಕೊಟ್ಟಿ ಇನ್ನೊಂದು ಅವಕಾಶ ಕೊಡ್ತಾರೆ ಅಂದ್ರೆ ದೇವ್ರ ಕನಿಕರ ಹೇಳ್ತಾರೆ ದೇವರ ಕನಿಕರ ನೆನಪುತ್ತನ್ನು ನಿಮ್ಮ ಹತ್ರ ಏನು ಬೇಡ್ಕೊಂತ ಇದ್ದೀನಿ ಅಂತಂದ್ರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿ ಅಂತ ಹೇಳ್ತಾರೆ ಏನಂದ್ರೆ ನಿಮ್ಮ ನಿಮ್ಮ ದೇಹಗಳನ್ನ ಏನ್ರಿ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವಂತ ಸಜೀವ ಯಜ್ಞವಾಗಿ ಅರ್ಪಿಸಿ ನಿಮ್ಮ ನಿಮ್ಮ ದೇಹನ ಸಜೀವ ಯಜ್ಞವಾಗಿ ಅರ್ಪಿಸಿ ಸಜೀವ ಯಜ್ಞಾನ ಏನಾಯ್ತ ಯಜ್ಞವಾಗಿ ಅರ್ಪಿಸಿ ಅಂದ್ರೆ ಏನ್ ಮಾಡೋಯ್ತು ಕತ್ತನ ಕುಯ್ಕೊಂಡು ರೈಲ್ವೆ ಟ್ರ್ಯಾಕ್ ಕುತ್ಕೊಂಡ್ಬಿಟ್ಟು ಸತ ಬಿಡ್ಬೋಯ್ತು ಸತ ಬಿಡು ಅಂತ ಹೇಳಿಲ್ಲ ಅಲ್ಲಿ ಸಜೀವ ಯಜ್ಞ ಸಜೀವ ನಿರ್ಜೀವ ಅಂತಲ್ಲ ಸಜೀವ ಅಂದ್ರೆ ಜೀವಂತವಾಗಿ ಇದ್ಕೊಂಡೆ ಯಾರಿಗೋಸ್ಕರ ಬಾಳ್ಬೇಕು ಕ್ರಿಸ್ತನ್ಗೋಸ್ಕರಬೇಕು ಜೀವಂತವಾಗಿ ಇತ್ಕೋ ಇದ್ಕೊಂಡೆ ಕ್ರಿಸ್ತನ್ಗಾಗಿ ಏನ್ ಮಾಡ್ಬೇಕು ದಿನ ದಿನ ಎಲ್ಲವನ್ನು ತ್ಯಾಗ ಮಾಡ್ತಾ ಹೋಗ್ಬೇಕು ಸ್ಯಾಕ್ರಿಫೈಸ್ ಯಜ್ಞ ಯಜ್ಞಾನ ಏನ್ರಿ ನಮಗೆ ವೆಚ್ಚ ಆಗ್ಬೇಕು ನಮಗೆ ವ್ಯತ್ಯ ಬರ್ಬೇಕು ನಮ್ಗೆ ಕಷ್ಟ ಬರ್ಬೇಕು ನಮ್ಗ್ ಸಂಕಟ ಬರ್ಬೇಕು ನಮಗೆ ಖರ್ಚಾಗ್ಬೇಕು ಖರ್ಚಾದ್ರೆ ಅದನ್ನ ತ್ಯಾಗ ಅಂತ ಹೇಳುದು ಅಲ್ವರ ಇವಾಗ ಏನ್ ತ್ಯಾಗ ನಮ್ಮ ಹತ್ರ ಏನು ಇರಲ್ಲ ಅವರ ಮತ್ತೊಬ್ರಿಗೋಸ್ಕರ ಬಿಟ್ಕೊಡೋದೇನ್ರಿ ತ್ಯಾಗ ಇವಾಗ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಮಕ್ಳಿಗೋಸ್ಕರ ಏನ್ ಮಾಡ್ತಾರೆ ಬಿಟ್ಕೊಡ್ತಾರೆ ಯಾಕೆ ಮಕ್ಳು ಏನಾಗಿರ್ಲಿ ಚೆನ್ನಾಗಿರ್ಲಿ ತನಗೆ ಇಲ್ದಿರೋದ್ರು ಸರಿ ಏನ್ ಮಾಡ್ತಾರೆ ತನ್ನ ತಾಯಿಗಳು ಮಕ್ಳಿಗೆ ತಿನ್ನಕಿಂತ ತ್ಯಾಗ ಮಾಡ್ತಾರೆ ಗೊತ್ತಾ ಅದು ತ್ಯಾಗ ಅದನ್ನೇ ಬಲಿ ಅಂತ ಹೇಳೋದು ಇದು ಜೀ ಸಜೀವ ತ್ಯಾಗವಾಗಿ ತಮ್ಮ ದೇಹಗಳನ್ನ ದೇವ್ರಿಗೆ ಮಾಡಿ ಅರ್ಪಿಸಿ ಇದು ಏನಪ್ಪಾ ಇದೇ ದೇವರಿಗೆ ವಿವೇಕವಾದಂತ ಆರಾಧನೆ ನಿಜವಾದ ಆರಾಧನೆಂದು ಇದು ಕೈ ತಟ್ಟಿ ಚಪ್ಪಾಳೆ ತಟ್ಬಿಟ್ಟು ಪ್ರಾರ್ಥನೆ ಮಾಡೋದಲ್ಲ ದೇಹನ ಜೀವಂತವಾಗಿ ಇರ್ಬೇಕ್ರೆ ಸಹ ತ್ಯಾಗಮಯವಾಗಿ ಏನ್ರಿ ಬಾಳ ಅಂತದ್ದು ವ್ಯವಸ್ಥೆ ಮಾಡಿ ಏನ್ ತ್ಯಾಗ ಅಂದ್ರೆ ಏನಪ್ಪಾ ಅಂತಂದ್ರೆ ಮಾಡಿ ನಮ್ಗೆಲ್ಲ ಅಧಿಕಾರ ಇದ್ಯಪ್ಪ ಚೆನ್ನಾಗಿ ಐಶ್ವರ್ಯವಂತಾಗಿದ್ದಿ ಹೊಟ್ಟೆ ತುಂಬಾ ತಿಂಡಿ ಚೆನ್ನಾಗಿರೋದು ತಪ್ಪೇ ಇಲ್ಲರಿ ಅದ್ರ ಮನುಷ್ಯನ್ಗೆ ಕೊಟ್ಟಿದ್ದ ಆಶೀರ್ವಾದ ಆದ್ರೆ ಇದನ್ನ ಯಾರಿಗೋಸ್ಕರ ಬಿಟ್ಕೊಡೋದು ದೇವ್ರಿಗೋಸ್ಕರ ಬಿಟ್ಕೊಡೋದು ಈಗ ಉದಾಹರಣೆಗೆ ನೋಡಿ ಇವಾಗ ಇಲ್ಲಿಂದ ನಾವೊಂದು ಊರಿಗೆ ಪ್ರಯಾಣ ಮಾಡ್ಬೇಕಾದ್ರೆ ನಾಲ್ಕೈದು ರೀತಿಲಿ ಹೋಗ್ಬೋದು ಬಸ್ ಹೋಗಬಹುದು ಟ್ರೈನಲ್ಲಿ ಹೋಗ್ಬೋದು ಅಲ್ಲಿ ಹೋಗುದು ಇಲ್ಲ ಸ್ವಂತ ಗಾಡಿಲಿ ಹೋಗ್ಬೋದು ಇವಾಗ ದೇವ್ರಿಗೆ ತ್ಯಾಗ ಮಾಡಂತ ಮನುಷ್ಯ ತುಂಬಾ ದುಡ್ಡು ಇದೆ ಅಂತ ತಿಳ್ಕೊಳ್ಳಿ ಪ್ಲೇನಲ್ಲಿ ಹೋಗೋದಕ್ಕಿಂತ ಅವನೇನ್ ಮಾಡ್ತಾನೆ ಈ ಪ್ಲೇನಲ್ಲಿ ಹೋಗೋ ದುಡ್ಡನ್ನ ಸ್ವಲ್ಪ ಉಳಿತಾಯ ಮಾಡಿ ಇದೇ ಕಮ್ಮಿ ಖರ್ಚಲ್ಲಿ ಟ್ರೈನಲ್ಲಿ ಹೋದವಾಗ ಹತ್ರ ಇರೋಂಥ ಸ್ವಲ್ಪ ಬಾಕಿಯಾಗಿ ಉಳಿದಿರೋಂಥ ಹಣನ ದೇವ್ರಿಗೋಸ ಏನ್ ಮಾಡ್ಬೋದು ದಾನವ ಕೊಡೋದಲ್ಲ ದೇವ್ರಿಗೋಸ ನಾನು ಉಪಯೋಗಿಸ್ಬೋದು ಅಂತ ಥಿಂಕ್ ಮಾಡ್ತಾನೆ ಗೊತ್ತಾ ಅದೇ ತ್ಯಾಗ ಹತ್ತು ರೂಪಾಯಿ ವೆಚ್ಚ ಮಾಡೋ ಜಾಗದಲ್ಲಿ ಅದನ್ನ ಐದು ರೂಪಾಯಿಗೆ ತಂದು ಮಿಕ್ಕಿದ ಐದು ರೂಪಾಯಿನ ಏನ್ರಿ ದೇವರ ಒಂದು ಕೆಲ್ಸಕ್ಕಾಗಿ ಮೀಸಲಾಗಿ ಇಡೋಂಥದ್ದು ದೇವ್ರಿಗೆ ದುಡ್ಡು ಕೊಡ್ಬೇಕು ಅಂತಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದುಡ್ಡೆಲ್ಲ ಇಂಪಾರ್ಟೆಂಟ್ ದುಡ್ಡು ಬಗ್ಗೆ ಕಾಣಿಕೆ ಬಗ್ಗೆ ದೇವ್ರ ಕ್ಲಾಸಲ್ಲಿ ನೋಡೋಣ ನಾವು ಉದಾಹರಣೆ ಕೊಡ್ತಾ ಇರೋದು ಇದೇ ತರ ನಾವು ನಮ್ಮ ಒಂದು ಜೀವಿತದಲ್ಲಿ ಏನ್ ತ್ಯಾಗ ಮಾಡ್ತಾ ಇದ್ರಿ ನಮ್ಗಿರೋಂಥ ಸಮಯಗಳಲ್ಲಿ ಸ್ವಲ್ಪ ಮೀಸಲಾಗಿ ದೇವ್ರ ಇಡ್ತಾ ಇದ್ದೀರಾ ಕಷ್ಟ ಆಗ್ತಾರೆ ನಮ್ಗೆ ಕಷ್ಟ ಆಗ್ತಾ ತೊಂದರೆ ಆಗ್ತಾರೆ ಬಾನುವಾರ್ದು ಎಲ್ಲರ ಯೋಚನೆ ಏನ್ ಮಾಡ್ರಿ ಇವೆಲ್ಲವನ್ನು ಬಿಟ್ಟಿ ಕೂತ್ಕೊಬೇಕು ಅಂದ್ರೆ ನಮ್ಗೆ ತ್ಯಾಗದ ಮನವಾಗಬೇಕು ಬೇಕು ಇದೇ ಏಸು ಕ್ರಿಸ್ತನ ಹಿಂಬಾಲ್ಸ್ ಅಂತದ್ ಇದನ್ನೇ ಏಸು ಕ್ರಿಸ್ತು ಮಾಡಿದ್ರಿ ಹಗಲು ರಾತ್ರಿ ಏನ್ರಿ ಊಟ ತಿನ್ನಕ್ಕೂ ಸಮಯ ಇಲ್ದರು ಸರಿ ಕರ್ತನ ಏನ್ ಮಾಡಿದ್ರು ಅವರು ಅವರು ದೇವರ ಒಂದು ಕೆಲ್ಸಗಳಲ್ಲಿ ತನ್ನ ಜೀವಿತ ಮಾಡೋ ತ್ಯಾಗ ಮಾಡಿದ್ರು ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಏನ್ರಿ ಬರೀ ನಾವು ಅಲ್ಲಿ ಇದ್ರೆ ಸಲಲ್ಲ ವಿಶ್ವಾಸಿಗಳಾಗಿ ಒಂದ್ ಹೆಜ್ಜೆ ಮುಂದಕ್ಕೆ ಬರ್ಬೇಕು ನಮ್ಮ ನಮ್ಮ ದೇಹಗಳನ್ನ ಜೀವಂತವಾಗಿ ಇರ್ಬೇಕ್ರೆ ದೇವ್ರಿಗೆ ಮೆಚ್ಚುಗೆ ಮಾಡ್ಕೋ ಬಲಿಯಾಗಿ ಅರ್ಪಿಸ್ಬೇಕು ಅದರ ಅದಕ್ಕೆ ಏನ್ರಿ ಬೈಬಲ್ ಹೇಳ್ತಾರೆ ಕರೆಯಲ್ಪಟ್ಟವ್ರು ಅನೇಕ ಜನ ಆಯಲ್ಪಟ್ಟವ್ರು ಏನ್ರಿ ಸ್ವಲ್ಪ ಜನ ಅವರಿಗೆ ಮತ್ತೆ ಇಪ್ಪತ್ತೆರಡು ಹದಿನಾಲ್ಕು ಹೀಗೆ ಕರೆಯಲ್ಪಟ್ಟವರು ಬಹು ಜನ ಆರಿಸಲ್ಪಟ್ಟವರು ಸ್ವಲ್ಪ ಜನ ಅಂದನು ಅವನಿ ನೋಡ್ರಾ ಹೀಗೆ ಕರೆಯಲ್ಪಟ್ಟವರು ಬಹು ಜನ ಆರಿಸಲ್ಪಟ್ಟವ್ರ ಸ್ವಲ್ಪ ಜನ ಕರೆಯಲ್ಪಟ್ಟವರು ಯೇಸು ಕ್ರಿಸ್ತನ ವಿಶ್ವಾಸ ಮಾಡಿದಕ್ಕೆ ಕರೆಯಲ್ಪಟ್ಟವ್ರ ಜನ ಇದ್ರೆ ಬಹು ಜನ ರೀ ಏನ್ರಿ ಕ್ರೈಸ್ತ ಸಮುದ ಇಷ್ಟು ಜಾರು ಜನ ಮೀಟಿಂಗ್ ಮಾಡಿದ್ರೆ ಸಾವಿರ ಜನ ಬರ್ತಾರೆ ಅದರ ಆದ್ರೆ ಆಯಲ್ಪಟ್ಟವರು ಅದರ ದೇವರಗಾಸಿ ತ್ಯಾಗ ಮಾಡಿ ಅದರ ದೇವ್ರಿಗೋಸ್ಕರ ಮುಖ್ಯ ತಗೊಂಡ್ರೆ ಜನ ಅವ್ರೆ ಬಹು ಸ್ವಲ್ಪ ಜನ ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ನಾ ವಿಶ್ವಾಸಿಗಳಾಗಿದ್ರೆ ಸಾಲಲ್ಲ ಏನಾಗಿರ್ಬೇಕು ಯೇಸುಕುಸನ ಹಿಂಬಾಲಸರಾಗಿರ್ಬೇಕು ಅಲ್ವರ ಯೇಸುಕುಸು ವಿಶ್ವಾಸಿಗಳನ್ನ ನೋಡ್ತಾ ಇಲ್ಲ ಅಲ್ವರ ವಿಶ್ವಾಸಿ ಆಗಿರೋದು ಒಂದ್ ಹೆಜ್ಜೆ ಅಷ್ಟೇ ಅದ್ರ ಮೇಲೆ ಮುಂದಕ್ಕೆ ಮಾಡ್ಬೇಕು ಅವನ ಹಿಂಬಾನ್ಸವರಾಗಿರ್ಬೇಕ್ರಿ ವಿಶ್ವಾಸಿಗಳಾಗಿದ್ರೆ ಸಾಲದೇನಿ ಅಲ್ವರ ಅದಕ್ಕೆ ಆಯಲ್ಪಟ್ಟವರಾಗಿರ್ಬೇಕು ಕರೆಯಲ್ಪಟ್ಟವ್ರಲ್ಲ ಅಲ್ವರ ಅದಕ್ಕೆ ನೋಡಿ ಇದು ಯೇಸುಕುಸು ಎಷ್ಟು ನೋಡ್ಸೋದ್ರೆ ಯೇಸುಕುಸು ಕಾಲದಲ್ಲಿ ಏನ್ರಿ ಒಂದು ಕುಷ್ಟೋಯಿಗಳನ್ನ ವಾಸಿ ಮಾಡ್ತಾರೆ ಏನಪ್ಪಾ ಒಂದ್ಸತಿ ಹತ್ತು ಜನ ಕುಷ್ಟೇ ಅವ್ನು ಸಂಧಿಸ್ತಾರೆ ಸಂದಿಸ್ಬಿಟ್ಟು ಏನ್ ಕೇಳ್ತಾರೆ ದಾವಿ ಕುಮಾರನೇ ನಮಗೆ ಕರ್ಣ ಇಡು ಕರ್ಣ ಇಡು ಅಂತ ಕೇಳ್ಕೊಂತಾರೆ ಸರಿಯಪ್ಪ ಏನಪ್ಪ ಆಯ್ತು ಅಂತ ನೋಡಿದ್ರೆ ಕುಷ್ಠೋಗ ಇರ್ತಾರೆ ಏಸಕ್ಕೋಸ ಏನ್ ಮಾಡ್ತಾರೆ ಸರಿ ಆಯ್ತು ನೀವು ಹೋಗ್ಬಿಟ್ಟು ಏನ್ ಮಾಡಿ ಆ ಹಾ ಯಾಜಕ್ಕನ್ಗೆ ಏನ್ ಮಾಡಿ ನೀವು ಹೋಗಿ ನೋಡ್ಸಿ ಅಂತ ಅಂತ ಹೇಳ್ತಾರೆ ಹಂಗೆ ಹೇಳಿದ ತಕ್ಷಣ ಹೋಗಿ ಏನ್ ಮಾಡ್ತಾರೆ ಅಲ್ಲಿ ಯಾಜಕ್ಕನ್ಗೆ ಹೋಗ್ಬಿಟ್ಟು ಹಾ ಕುನ ವಾಸಿ ಆಗಿರೋದು ನೋಡ್ಸಕ್ ಹೋಗ್ತಾರೆ ಹೋಗ್ತಾ ಇರ್ಬೇಕಾದ್ರೆ ಆ ಕುಷ್ಠೋಗ ಏನಾಯ್ತು ಅಂತ ಹೇಳ್ತಾರೆ ವಾಸಿ ಆಗೋಯ್ತು ಅಂತ ನೋಡ್ತಾರೆ ಅದರ ನೋಡಿ ಅಲ್ಲಿ ಏನಾಯ್ತು ಅಂತ ಓದೋಣ ವಾಕ್ಯ ಓದಿ ಆತನು ಅವರನ್ನು ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು ಅವರು ಹೋಗುತ್ತಿರುವಾಗಲೇ ಸುದ್ದರಾದರು ಅವರಲ್ಲಿ ಒಬ್ಬನು ತನ್ನ ತನಗೆ ಗುಣವಾದುದನ್ನು ನೋಡಿ ಮಹಾ ಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂದಿರುಗಿ ಬಂದು ಏಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು ಅವನು ಸಮರೇಯದವನು ಏಸು ಇದನ್ನು ನೋಡಿ ಹತ್ತು ಮಂದಿ ಸುದ್ದರಾದರಲ್ಲವೇ ಮಿಕ್ಕ ಒಂಬತ್ತು ಮಂದಿ ಎಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯದೇಶದವನೇ ಹೊರತು ಇನ್ಯಾರು ಇನ್ ಹಿಂದಿರುಗಿ ಬರಲಿಲ್ಲವೇ ಎಂದು ಅವನಿಗೆ ಅವ ಎಂದು ಹೇಳಿ ಅವನಿಗೆ ಎದ್ದು ಹೋಗು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು ನೋಡ್ರ ಏನ್ರಿ ಏನ್ ಹೇಳ್ತಾರೆ ನೀವ್ ಹೋಗಿ ಯಾಜಕರ ಹೋಗ್ತಾ ಇರ್ಬೇಕ್ರೆ ಕುಷ್ಠರೋಗ ಭಾಷೆ ಆಗೋಯ್ತಲ್ರಿ ಏನ್ರಿ ಅದ್ಭುತ ರೀ ಬಾ ಬಾಬಾ ಕುಷ್ಟ್ರೋಗ ಅಂದ್ರೆ ದೇಹ ಎಲ್ಲ ತಿನ್ಕೊಂಡ್ ಬಿಡ್ತಾರೆ ಹಂಗೆ ಹಂಗೆ ಮೂಳೆಗಳು ಎಲ್ಲ ಮೇಲೆ ಹೋಗ್ಬಿಡ್ತಾರೆ ವಿಚಾರವಾಗ್ಬಿಡ್ತಾರೆ ಸುಮ್ನೆ ಏಸು ಬಿಟ್ಟು ಹೋಗಿ ನೋಡ್ಸು ಅಂತಂದಿ ಒಂದ್ ಸ್ವಲ್ಪ ಹೆಜ್ಜೆ ಮುಂದೆ ಇಕ್ಕಿದ ತಕ್ಷಣ ಏನತ್ತಂತೆ ಗುಣ ಆಗೋಯ್ತಂತೆ ಹೆಂಗ್ ಗುಣ ಆಗಿರ್ಬೇಕು ಹಂಗೆ ಎಲ್ಲಾ ಅಂಗಗಳೆಲ್ಲ ಬೆಳ್ದಿರ್ಬೇಕು ಏನು ಆರೋಗ್ಯ ಬಂದಿರ್ಬೇಕು ದೇಹದಲ್ಲಿ ಏನು ಬಲ ಬಂದಿರಬೇಕು ಎಂತ ಮುನ್ಷನ್ ಆಗಲಿ ಆ ಸ್ಪಾಟ್ ಅದ್ಭುತ ಅದ್ಭುತ ತಕ್ಷಣ ಏನು ಮಾಡ್ತಾರೆ ಬಂದ್ಬಿಟ್ಟು ಹಿಂದೆ ಬಂದ್ಬಿಟ್ಟು ಕರ್ತನ್ಗೆ ಸಾಷ್ಟ್ರ ನಮಸ್ಕಾರ ಮಾಡಿ ಅಯ್ಯೋ ಸ್ವಾಮಿ ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ತಾರೆ ಯಾರಾದ್ರೂ ಹೇಳಲ್ಲ ಹೇಳ್ರಿ ದೊಡ್ಡ ಖಾಲಿ ವಾಸಿಯಾದ್ರೆ ಡಾಕ್ಟ್ರಿಗೆ ಹೋಗ್ಬಿಟ್ಟು ಅಯ್ಯೋ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಮ ಋಣ ಯಾವತ್ತೂ ಮರಿಲ್ಲ ಅಂತಂತಾರೆ ಏಸು ಸ್ಪಾಟ್ ಅಲ್ಲಿ ಮಾಡೋರು ಅಂತಂದ್ರೆ ಒಂಬತ್ತು ಮಂದಿ ಮಾಡಲಿಲ್ಲ ಮಾಡ್ಲಾರೀ ಏಸುಕುಸಿನ ಬಗ್ಗೆ ಅದ್ಭುತ ಆಯಿತು ಆಶೀರ್ವಾದ ಬಂತು ರೈಟ್ ಟಟ್ ಅಷ್ಟೇ ಕೆಲಸ ನೋಡಿಕೊಂಡು ಒಬ್ಬೇ ಒಬ್ಬ ಬಂದ್ಬಿಟ್ಟು ಕರ್ತನಿಗೆ ಏನ್ ಮಾಡ್ತಾರೆ ದೇವರು ನಮ್ಮ ಸ್ತೋತ್ರ ಅನ್ ಹೇಳ್ತಾರೆ ಕರ್ತನೇ ಹೇಳ್ತಾರೆ ಏನಪ್ಪಾ ಇನ್ನು ಒಂಬತ್ತು ಮಂದಿ ಎಲ್ಲಿ ಹ ಇವ್ರೊಬ್ರೇನ ಬಂದಿರೋದು ಏನ್ರಿ ಏನ್ರಿ ಅದು ಯಾರಂತೆ ಆ ಇವರು ಅಪರಿಚಿತನು ಅನ್ಯನು ಆಗಿರಂತ ಇವನೊಬ್ಬ ಬಂದವನಲ್ಲ ಇದೇ ತರ ಕರ್ತನಿಗೆ ಪ್ರೀತಿಯೇ ವಿಶ್ವಾಸಿಗಳಾಗಿರ ಸ ಸಲ್ಲ ಅಲ್ಲ 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 ಬರೀ ಬೆನಿಫಿಟ್ಗೋಸ್ಕರ ಏಸು ಕೃಷ್ಣ ನಂಬೋದು ಬರೀ ಬೆನಿಫಿಟ್ಗೋಸ್ಕರ ಏಸು ಕೃಷ್ಣ ಹೋಗೋದಲ್ಲ ಏಸು ಕೃಷ್ಣ ಹಿಂಬಾನ್ಸರ್ ಅಂದ್ರೆ ಏನೋ ತನ್ನ ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡು ಏಸುಕುಸಿನ ಹೆಜ್ಜೆ ಜಾಡೀಲ್ ಏನ್ರಿ ನಡೆಯೋರಾಗಬೇಕು ಇದೇ ನಿಜವಾದ ಕ್ರೈಸ್ತವರು ಇವರೇ ನಿಜವಾದ ಸಭೆ ಸಭೆ ಅಂದ್ರೆ ಯಾರಪ್ಪಾ ಅಂತಂದ್ರೆ ವಿಶ್ವಾಸಿಗಳು ಅಲ್ಲ ಅವರ ಮಾಯಕಾರರು ಅಲ್ಲ ಸುಮ್ಮನೆ ಹೆಸರಿಗಾಗೇ ನಂಬಂತ ಕ್ರೈಸ್ತವರಲ್ಲ ಏಸು ಕಸನು ಹೆಜ್ಜೆ ಜಾಡಿಯಲ್ ನಡಿಯೋರೇ ಕ್ರೈಸ್ತವರು ಅಂದ್ರೆ ತನ್ನ ತಾನೇ ನಿರಾಕರಿಸಿ ತನ್ಗಿರಂತ ಆಸೆ ಆಕಾಂಕ್ಷೆಗಳೆಲ್ಲವನ್ನು ಕ್ರಿಸ್ತನ್ಗಳಾಗೆ ಬಿಟ್ಟಿ ತನ್ನ ಶಿಲುಬೆ ಎತ್ಕೊಂಡು ಕ್ರಿಸ್ತನಿಗೆ ಜವಾಬ್ದಾರಿಗಳು ತಗೊಂಡು ಕ್ರಿಸ್ತನಿಗೆ ರಿಸ್ ತಗೊಂಡು ಕಷ್ಟ ಸಂತಗಳೆಲ್ಲವನ್ನು ಅನುಭವಿಸಿ ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆಯೋರು ಕ್ರಿಸ್ತನ್ ತನ ಬಾಳವರೇ ನಿಜವಾದ ಕ್ರಿಸ್ತ ಇವ್ರನ್ನೇ ದೇವರೇ ಮಾಡ್ತಾರೆ ಅದ ಹುಡುಕ್ತಾರೆ ಅದಕ್ಕೆ ಹೇಳ್ತಾರೆ ಕರೆಯಲ್ಪಟ್ಟವ್ರು ಅನೇಕ ಜನ ಕರೆಯಲ್ಪಟ್ಟದ್ದು ಇಂಪಾರ್ಟೆಂಟ್ ಅಲ್ಲ ಆಯಲ್ಪಟ್ಟವ್ರು ಆಚರಣೆ ಅದು ತುಂಬಾ ಮುಖ್ಯ ನನಗೆ ಕರ್ತನೇ ಪ್ರೀತಿ ಅನ್ನಿಸ್ತಾರೇನ ಇವತ್ತಿನ ನಿನ್ಸನ ಈ ಒಂದು ಪಾಠನ ಇನ್ನ ಬರುವಂತ ವಾರದಲ್ಲಿ ನಾವು ಕಂಟಿನ್ಯೂ ಮಾಡೋಣ ಈ ಒಂದು ಪಾಠ ಇನ್ನೊಂದು ನಾಲ್ಕು ವಾರ ಹೋಗ್ತಾರೆ ನಿಜವಾದ ಒಂದು ಸಭೆಯನ್ನು ಏನೋ ಅಂದ್ಬಿಟ್ಟು ಇನ್ನೊಂದು ನಾಲ್ಕು ವಾರ ಕಂಟಿನ್ಯೂ ಆಗ್ತದೆ ದಯವಿಟ್ಟು ಎಲ್ಲಾ ಸೋದರಗಳು ತಪ್ಪದಿರ ಒಂದು ವಾರ ಕರಿಯರ್ ಸರಿ ಸರಿಯಾದ ಸಮಯಕ್ಕೆ ಈ ಮೀಟಿಂಗ್ ಜಾಯ್ನ್ ಆಗ್ಬೇಕು ಅಂತ ಕೇಳ್ಕೊತೀನಿ ಸರಿ ಇವಾಗ ಯಾರಿಗಾರು ಏನೋ ಪ್ರಶ್ನೆ ಇತ್ತು ಅಂದ್ರೆ ಏನೋ ಡೌಟ್ ಇತ್ತು ಅಂದ್ರೆ ದಯವಿಟ್ಟು ಕೇಳಿ ಆ ಪ್ರಶ್ನೆಗಳಿಗೆ ನಾವು ಸತ್ಯವಾದ ಮುಖಾಂತರ ಉತ್ತರ ನೋಡಕ್ಕೆ ಪ್ರಯತ್ನ ಮಾಡೋಣ ಯಾರಿಗೇನೋ ಪ್ರಶ್ನೆ ಇದೆಯಾ ಯಾರಿಗಾನ ಪ್ರಶ್ನೆ ಇದೆಯಾ ದಯವಿಟ್ಟು ಕೇಳ್ಬೋದು ಸರಿ ಓಕೆ ಅಂದ್ರೆ ಯಾರಿಗೂ ಪ್ರಶ್ನೆ ಇಲ್ದಿರೋ ಕಾರಣ ಹ ಸಿಸ್ಟರ್ ಹೇಳಿ ಸ್ಯಾಕ್ರಿಫೈಸ್ ಮಾಡಿ ದಾನ ಧರ್ಮ ಮಾಡೋದು ಅಲ್ಲ ಅಂತ ಹೇಳಿದ್ರಲ್ಲ ಅಂದ್ರೆ ಯಾವ ತರ ಕಾರ್ಯ ಮಾಡ್ಬೇಕು ಅಂತ ವೆರಿ ಗುಡ್ ಸ್ಟಾರ್ ಯಾವ ತರ ಕಾರ್ಯ ಮಾಡ್ಬೇಕು ಅನ್ನೋದು ಸರ್ ಅದು ನಮ್ಗೆ ಎಕ್ಸಾಂಪಲ್ ಯಾರಪ್ಪ ಇದಾರೆ ಅಂತಂದ್ರೆ ನಮ್ಮ ರಕ್ಷಕನಂತ ಅಂತ ಏಸು ಕ್ರಿಸ್ತಿದ್ರೆ ಅಪೋಸಿಸ್ ಗಳೆಲ್ಲ ಏನಾಗಿದ್ರೆ ಇದಾರೆ ಅದರ ಅವರು ದಾನ ಧರ್ಮ ಮಾಡಿದ್ರ ಇಲ್ಲ ಹಾಗಾದ್ರೆ ನಾವು ದಾನ ನಿರ್ಮಾಣ ಮಾಡಲ್ಲ ನಮ್ಮಲ್ಲಿ ಬಿಡಂತದ್ ಎಷ್ಟೋ ಏನಾಗಿದೆ ಇದೆ ಇದನ್ನ ನಾವೇನ್ ಮಾಡ್ಬೇಕು ಬಿಡಂತವರಾಗಿರ್ಬೇಕು ಅದರ ಕರ್ತನ ನಾಮ ನಿಮಿತ್ತವಾಗಿ ನಮಗೆ ಏನ್ರಿ ಕರ್ತನ ಒಂದು ಮಾರಿ ನಡೆದಿಕ್ಕೆ ಬರುವಂತ ಎಲ್ಲಾ ಅಡ್ಚನೆಗಳನ್ನ ಇದನ್ನ ಕರ್ತನ ನಾಮಕ್ಕೋಸ್ಕರ ಎಲ್ಲವನ್ನು ಜಯಿಸಿ ಆ ಜಯಿಸೋದ್ರಲ್ಲಿ ನಮಗೆ ಎಷ್ಟೋ ಹೋರಾಟಗಳೇನಾಗ್ತದೆ ನಡೀತದೆ ಆದ್ರೆ ಇದು ಮುಂದೆ ಬರುವಂತ ವಾರದಲ್ಲಿ ಇನ್ನ ಡೀಟೇಲ್ ಆಗಿ ಹೇಳ್ತೀನಿ ಅದನ್ನ ನಾವ್ ಏನ್ ಮಾಡ್ಬೇಕು ಕರ್ತುನ್ ಗೋಸ್ತ ಇದ್ನೆಲ್ಲ ಏನ್ ಮಾಡ್ಬೇಕು ಫೈಟ್ ಮಾಡೋರಾಗಿರ್ಬೇಕು ಮತ್ತೊಬ್ರು ಮತ್ತೊಬ್ರ ಜೊತೆ ಫೈಟ್ ಮಾಡೋ ಅಂತದಲ್ಲ ನೆರವ್ರ ಜೊತೆಗೆಲ್ಲ ಸೊ ನಮ್ಮಲ್ಲೇ ಒಂದು ಮುಖ್ಯವಾದ ಹೋರಾಟ ಇದೆ ಅದ್ರ ಬಗ್ಗೆ ನೆಕ್ಸ್ಟ್ ವೀಕಲ್ ಇನ್ ಡೀಟೇಲ್ ನೋಡೋಣ ಇದನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಕ್ರಿಸ್ತನ ಹಿಂಬಾಲ್ಸೋರು ಈ ಕೆಲ್ಸನ ಮಾಡ್ತಾರೆ ಅದನ್ನ ನೆಕ್ಸ್ಟ್ ವೀಕಲ್ ಡೀಟೇಲ್ ಆಗ್ ನೋಡಣ ಓಕೆನಾ ಇದು ನಿಮ್ಗೆ ಶಾರ್ಟ್ ಆಗಿ ಹೇಳಿದಂಥದ್ದು ಓಕೆ ನಿಸ್ಟರ್ ಎಲ್ಲ ಈಗ ನಾನು ಅಮೌಂಟ್ ವಿಷಯದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಎಕ್ಸಾಂಪಲ್ ಈವಾಗ ಏರೋಪ್ಲೇನ್ ಗೆ ಹೋಗೋರು ಟ್ರೈನಲ್ಲಿ ಹೋಗ್ತಾರೆ ಹ್ಮ್ ಆ ಅಮೌಂಟ್ ಮಿಕ್ಕತ್ತೆ ಅಂದ್ರೆ ದೇವರಿಗೋಸ್ಕರ ತ್ಯಾಗ ಮಾಡ್ಬೇಕು ಅಂತ ಅಂದಾಗ ಅದು ಯಾವ ತರ ಅಮೌಂಟ್ ಅನ್ನು ಅಂತ ನಾನು ಕೇಳኩ ಆ ಅದನ್ನ ನೆಕ್ಸ್ಟ್ ವೀಕ್ ಅಲ್ಲಿ ಅದನ್ನ ಕಾಣಿಕೆ ಕೊಡೋದಂತದಲ್ಲ ಒಂದು ಐತ್ರ ಅದನ್ನ ನೆಕ್ಸ್ಟ್ ವೀಕ್ ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಯಾಕಂದ್ರೆ ಅದು ನೆಕ್ಸ್ಟ್ ಬರೋಂತ ಪಾಠ ನೆಕ್ಸ್ಟ್ ವೀಕ್ ಬರೋಂತ ಪಾಠದಲ್ಲಿ ಡೀಟೇಲ್ ಆಗಿ ಕವರ್ ಆಗ್ತದೆ ಆದ್ರೆ ಇದು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದೊಂದ್ರೆ ದೇವರಿಗೆ ನಾವು ಉಳಿಸ್ಬಿಟ್ಟು ದೇವರಿಗೆ ಕಾಣಿಕೆ ಕೊಟ್ಬಿಡೋದಂತಲ್ಲ ಯಾಕಂದ್ರೆ ಇವಾಗ ಎಷ್ಟೋ ಜನ ತಿಳ್ಕೊಂಡು ಹಾಗೆ ನಾವು ದೇವ್ರಿಗೆ ನಮ್ಮಲ್ಲಿ ಒಂದ್ ಭಾಗ ಕೊಟ್ಬಿಟ್ರೆ ದುಡ್ಡು ಕೊಟ್ಬಿಟ್ರೆ ಮುಗಿದ್ ಚಲಾ ಕೊಟ್ಟಂಗೆ ಲೆಕ್ಕ ಅಂತ ಅಲ್ಲಲ್ಲ ದುಡ್ಡು ಬಿಟ್ಟು ಕೊಡೋದ್ ಬೇಜಾನ ಇದೆ ಅದನ್ನ ಕೊಡದಿರ ನಾವ್ ದುಡ್ಡು ಏನ್ ಪ್ರಯೋಜನ ಅದರ ಸೊ ಅದು ಕೊಡೋದ್ ಇದೆ ಅದ್ ಯಾವ್ದು ಅಂತಂದ್ರೆ ದೇವ್ ನಮ್ಗೆ ಆಶೀರ್ವಾದ ಅಂತ ತಲಾಂತ್ಗಳು ಆ ತಲಾಂತ್ಗಳು ಯಾವುದು ಯೇಸಗು ಹೇಳ್ತಾನ ತಲಾಂತ ಸಮ್ಯದಲ್ಲಿ ಅದನ್ನ ನೆಕ್ಸ್ಟ್ ವೀಕಲ್ಲಿ ಡೀಟೇಲ್ ಆಗಿ ನೋಡೋಣ ಓಕೆನಾ ಅಕಸ್ಟರ್ ಇವಾಗ ನಾವು ಒಂದು ಕುಟುಂಬದಲ್ಲಿ ಒಬ್ರು ಬಿಲೀವರ್ ಆದ್ವಿ ಅಂದ್ರೆ ಕುಟುಂಬದವನ್ನ ತ್ಯಜಿಸ್ಬೇಕು ಆತರ ಒಂದು ಹೇಳದಲ್ವ ಕುಟುಂಬ ಅವರಿಂದ ಅಹ್ ಅನ್ಯರಿಂದ ನಾವು ಬೇರ್ಪಡಿಸಲ್ಬೇಕು ದೂರ ಇರ್ಬೇಕು ಅಂತ ಇವಾಗ ನಾವು ಒಬ್ರು ಈ ಕಡೆ ಬಂದಾಗ ಯಾವ ರೀತಿ ನಾವು ಕುಟುಂಬದಿಂದ ಓಕೆ ಥ್ಯಾಂಕ್ ಯು ನಿಮ್ಮ ಏನಂದ್ರೆ ತೇಜಸ್ಬೇಕು ಅಂತ ಹೇಳಿಲ್ಲ ಇವಾಗ ಎಕ್ಸಾಂಪಲ್ ಕುಟುಂಬದಲ್ಲಿ ಒಬ್ರು ಸತ್ಯಕ್ಕೆ ಬಂದಿರ್ತಾರೆ ಇನ್ನೊಬ್ರು ಸತ್ಯಕ್ಕೆ ಬಂದಿರಲ್ಲ ಅವ್ರನ್ನ ಬಿಟ್ಬಿಡ್ಬೇಕು ಅಂತ ಸತ್ಯವೆಲ್ಲ ಎಲ್ಲೂ ಹೇಳಿಲ್ಲ ಸತ್ಯವೇದ ಹೇಳ್ತಾರೆ ಅಪೋಸ್ಲು ಪೋಲು ಉದಾಹರಣೆಗೆ ಒಂದನೇ ಕೊರತೆಯಲ್ಲಿ ಕ್ಲೀನ್ ಕ್ಲೀನಾಗಿ ಹೇಳ್ತಾರೆ ಅಪೋಸ್ಲು ಪೋಲು ಗಂಡ ವಿಶ್ವಾಸದಲ್ಲಿ ಇದ್ದಿ ಹೆಂಡತಿ ಇಲ್ಲ ಅಂತಂದ್ರೆ ಅವನ ಬಿಡಬೇಡಿ ಅಂತ ಹೇಳ್ತಾರೆ ಅರ ಜೊತೆಗಿರೋಕ್ಕೆ ಮನ್ಸಿತ್ತು ಅಂದ್ರೆ ನೀವು ಜೊತೆಗೆ ಏನು ಮಾಡಿದೀವೋ ಇರಿ ಅಂತ ಹೇಳ್ತಾರೆ ನಿಮ್ಮ ನಡತೆಗಳ ಮುಖಾಂತರ ಅವ್ನೇನ್ ಮಾಡ್ಬೇಕು ಸತ್ಯಕ್ಕೆ ತರೋರಾಗಿರ್ಬೇಕು ಅಂತ ಹೇಳ್ತಾರೆ ಆದ್ರೆ ನಾವು ದೇವರು ಅಂತ ವಿಚಾರಕ್ಕೆ ಬಂದಾವಾಗ ಅಧಿಕವಾಗಿರಂತ ಪ್ರಾಮುಖ್ಯತೆ ಮುಖ್ಯವಾಗಿ ಯಾರು ಕೊಡಬೇಕು ನಮ್ಮ ದೇವ್ರಿಗೆ ಏನ್ ಮಾಡ್ಬೇಕು ಫಸ್ಟ್ ಕೊಡ್ಬೇಕು ಅಂತಾನೆ ಇದು ಮೇನ್ ಆಗಿ ನಾವು ಇರೋಂತ ಒಂದು ಪಾಯಿಂಟ್ ಅದನ್ನೇ ನನ್ನ ತಾನೇ ಏನ್ ಮಾಡೋದು ನಿರಾಕರಿಸೋದು ಅಂತ ಹೇಳ್ತಲ್ಲ ಇವ್ರನ್ನ ತಂದೆ ತಾಯಿ ಅಕ್ಕ ತಂಗಿ ಅಂತಂದ್ರೆ ಫಸ್ಟ್ ಇಂಪಾರ್ಟೆನ್ಸ್ ಏನ್ ಮಾಡಿ ಅದನ್ನ ನಾವೇನ್ ಮಾಡಬೇಕು ನಾವು ಕರ್ತನಿಗೆ ಕೊಡ್ಬೇಕು ಅಂತ ಮುಂಟು ಹ್ಮ್ ಓಕೆ ಬೇರೆ ಯಾರಾದ್ರೂ ಏನೋ ಪ್ರಶ್ನೆ ಇದೆಯಾ ಸರಿ ಓಕೆ ಅಂದ್ರೆ ನಾವು ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ 啊。Uh